देवी प्रपन्नार्ति हरे प्रसीद प्रसीद मातर्जगतोखिलस्य प्रसीद विश्वेश्वरी पाहि विश्वम् त्वमीश्वरी देवी चराचरस्य ಯಜಮಾನರಿಗೆ ಹೆಣ್ಣು ಮಗು ಆಯ್ತು ಯಜಮಾನರಿಗೆ ಹೆಣ್ಣು ಮಗು ಆಯ್ತು ಇವ್ರು ವಂಶದಾಗೆ 3 ತಲೆಮಾರ ಆದ್ಮೇಲೆ ಒಂದ್ ಹೆಣ್ಮಗ ಹುಟ್ಟೈತೆ. ಹೌದೌದು, 3 ಗಂಡ್ಮಕ್ಳು ಹುಟ್ಟಿದ್ಮೇಲೆ 5 ವರ್ಷ ಕಳೆದು ಈಗ ಒಂದ್ ಹೆಣ್ಮಗು ಆಗಿದೆ. ಏ ಅದೇನೋ ಮಲ್ಲಿ ನಿಂತ್ಕೊಂಡು ಪುರಾಣ ಕಿಸಿದ್ದೀರಾ? ಯಜಮಾನ ಕರೀತಿದಾರೆ, ಬನ್ನಿ ಬನ್ನಿ ಬನ್ನಿ. ಹೋಗ್ತಾರೆ ಸ್ವಲ್ಪ ಇದನ್ನ ನೋಡ್ಕೋ. ಏಯ್ ಬಾರೋ ಇಲ್ಲಿ, ಹೋಗಿ ರಾಮಾಚಾರ್ಯನ್ ಕರ್ಕೊಂಡ್ ಬಾ. ನಮ್ಮಪ್ಪನ ಕಾಲದಲ್ಲಿ ಅವರಪ್ಪ ಹಾಡ್ತಾ ಇದ್ದ, ನಮ್ ಕಾಲದಲ್ಲಿ ಅವನ್ ಹಾಡ್ಲಿ. ಚಿಕ್ಕಜ್ಮನ್ರೆ, ರಾಮಾಚಾರ್ಯನ ರಮ್ಮ ಸ್ಕೂಲ್ ಸೇರ್ಸ ಕರ್ಕೊಂಡು ಹೋಗ್ತಿದ್ದಾರೆ. ಅವನಿಗೆ ಯಾಕೋ ಸ್ಕೂಲು, ನಾನ್ ಹೇಳ್ದೆ ಅಂತ ಹೋಗಿ ಕರ್ಕೊಂಡ್ ಬಾ. ಇವನು ದಡ್ಡ ಅಲ್ಲ ಮೇಸ್ಟ್ರೆ, 7 ತಿಂಗಳೇ ಹುಟ್ಟಿದಾನ ಅನ್ನೋದೊಂದು ಬಿಟ್ರೆ ಇವನಿಗೆ ಯಾವ ದೋಷವೂ ಇಲ್ಲ. ಯಾವ ವಿಷಯನಾದ್ರೂ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾನೆ, ಸರಿ ತಪ್ಪು ಯಾವುದಂತ ಗೊತ್ತಾಗಲ್ಲ. ಇವನ್ನ ನಿಮ್ಮ ಸ್ಕೂಲಲ್ಲಿ ಸೇರಿಸ್ಕೊಂಡು 4 ಅಕ್ಷರ ಕಲಿಸಿ ಪುಣ್ಯ ಕಟ್ಕೊಳ್ಳಿ ಮೇಸ್ಟ್ರೆ. ಈಗ ಹೇಗಮ್ಮ ಸಾಧ್ಯ? ನಿನ್ನ ಮಗನಿಗೀಗ 8 ವರ್ಷ. ಇಷ್ಟು ಚಿಕ್ಕ ಮಕ್ಕಳ ಜೊತೆ ತಂದು ಕೂರಿಸಿದ್ರೆ ಸರಿ ಹೋಗುತ್ತೇನಮ್ಮ? ತುಂಬಾ ಲೇಟ್ ಆಗೋಯ್ತಮ್ಮ. ಅವನ ಅಪ್ಪನ ಹತ್ರ ದಿವಸಕ್ಕೆ 100 ಸತಿ ಹೇಳಿದ್ದೀನಿ, ಸ್ಕೂಲ್ಗೆ ಸೇರಿಸ್ರಿ ಅಂತ. ಈಗಿಂತನೂ ಸರಿಗಮನೆ ದೊಡ್ಡದು ಕಣೆ, ಅವನ್ ನಂತರ ಹಾಡ್ಗಾರ್ನಾಗ್ಬೇಕು ಅಂತ 2 ಹಾಡು ಕಲಿಸಿ ಕಣ್ಮುಚ್ಕೊಂಡ್ರು. ತಪ್ಪು ತಿಳ್ಕೊಬೇಡಮ್ಮ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಿಮಗೆ ಊಟಕ್ಕೆ ತೊಂದರೆ ಇದ್ರೆ ಹೇಳಿ, ಮಧ್ಯಾಹ್ನದೊತ್ತು ಮಕ್ಕಳಿಗೆ ಫ್ರೀ ಊಟ ಹಾಕ್ತೀವಿ. ಅವ್ರ ಜೊತೆಲೆ ನಿಮ್ಮ ಮಗನಿಗೂ. ಅಯ್ಯಯ್ಯೋ, ದೇವ್ರ ದಯದಿಂದ ಅವನಿಗೆ ಅನ್ನಕ್ಕೇನು ಕಷ್ಟ ಇಲ್ಲ ಮೇಷ್ಟ್ರೆ. ಪ್ರಪಂಚ ತಿಳ್ಕೊಳ್ಳೋಕೆ ಅವನಿಗೆ ವಿದ್ಯೆ ಬೇಕು, ಅದಕ್ಕೋಸ್ಕರ ನಿಮ್ಗೆ ಕೈ ಮುಗಿದೆ ಅಷ್ಟೇ. ರಾಮಾಚಾರಿ, ಏನ್ ಪಾಪಯ್ಯ? ಯಜಮಾನ್ರು ನಿನ್ನ ಕೂಗ್ತಿದ್ದಾರೆ. ಯಾಕೆ? ಹಾಡೋಕೆ. ಹಾಡೇಳಕ್ಕ? ಬಾ ರಾಮಾಚಾರಿ, ರಾಮಾಚಾರಿ, ಅವನ್ನ ದೊಡ್ಡ ಮನೆ ಆಳು ಹಾಡೇಳಕ್ ಕರ್ಕೊಂಡು ಹೋದ್ನಮ್ಮ. ಹೊರಟೋದ್ರ ಅವ್ರ ಅಪ್ಪ ಮಾಡಿದ ಕೆಲ್ಸನ ಅವನಿಗೂ ಕೊಟ್ರ. ರಾಮಾಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ರಾಮಚಾರಿ ಹಾಡುವ ಲಾಲಿ ಇಲ್ಲೋಡು ಜಾನಿ. ನಮಸ್ಕಾರ ಶಾಸ್ತ್ರಿಗಳೇ. ಶುಭಮಸ್ತು. ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಮ್ಮ ತಂಗಿ ಹುಟ್ಟಿದ ತಿಂಗಳು, ದಿನ, ಟೈಮು ಎಲ್ಲ ಇದರಲ್ಲಿದೆ. ತಗೊಳ್ಳಿ ಶಾಸ್ತ್ರಿಗಳೇ. ಹೆಸರೇನಿಟ್ಟಿದ್ದೀರಾ? ನಂದಿನಿ. ತುಂಬಾ ಒಳ್ಳೆ ಹೆಸರು. ಏಳು ಮೂರು ನಾಲ್ಕು ಹತ್ತು 24, 2 4 6. ಹುಟ್ಟಿದ ತಾರೀಕು 15, 1 5 6 ಅಂದ್ರೆ 6ಕ್ಕೆ 6. ಆಹಾ, ತುಂಬಾ ಯೋಗದಲ್ಲಿ ಹುಟ್ಟಿದಾಳೆ. ಸೂರ್ಯ, ಬುಧ, ಕೇತು ಈ ಗ್ರಹಗಳ ಸ್ಥಾನಗಳ ಯೋಗದ ಪ್ರಕಾರ ನೀವು ಕೊನೆಯವರೆಗೂ ಕೋಟ್ಯಾಧೀಶ್ವರರಾಗೇ ಇರ್ತೀರ. ನೀವು ಅವಳನ್ನ ಎಷ್ಟು ಪ್ರೀತಿಸ್ತಿರೋ ಅದಕ್ಕೆ 2 ಪಟ್ಟು ಅವಳು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾಳೆ. ಕೊನೆಯವರೆಗೂ ಇದಕ್ಕೆ ಯಾವ ಲೋಪನೂ ಬರೋದಿಲ್ಲ. ಇವಳು ನಿಮ್ಮ ಮನೆಗೆ ಬಂಗಾರ ಬಂಗಾರ, ನೀವು ಇವಳಿಗೆ ವಜ್ರಾಯುಧ ಇದ್ದ ಹಾಗೆ. ಇವಳನ್ನ ಅಂಬಾರಿ ಮೇಲೆ ಮರೆಸ್ತೀರಾ, ರತ್ನಗಂಬಳಿ ಮೇಲೆ ನಡೆಸ್ತೀರಾ. ಇವಳಿಗೇನಾದ್ರೂ ಕಿಂಚಿತ್ತು ನೋವಾದ್ರೂ ನೀವು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಆದ್ರೆ ಆದ್ರೇನು, ಮದುವೆ ಮಾತ್ರ ನಿಮ್ಮಿಷ್ಟದ ಪ್ರಕಾರ ಖಂಡಿತ ನಡೆಯಲ್ಲ, ಆಕೆ ಇಷ್ಟದ ಪ್ರಕಾರನೇ ನಡೆಯುತ್ತೆ. ಬೊಗಳ್ತಾ ಇಲ್ಲ, ಮುಂದಾಗೋ ಭವಿಷ್ಯದ ನುಡಿತಾ ಇದ್ದೀನಿ. ಅಣ್ಣ, ಈ ಬುರುಡೆ ಶಾಸ್ತ್ರ ನೀನು ನಂಬ್ತೀಯಾ? ನಂಬಲೇಬೇಕು. ಈ ಮನೆಯಲ್ಲಿ 3 ಗಂಡಿನ ಮೇಲೆ 1 ಹೆಣ್ಣಾಗುತ್ತೆ ಅಂತ ಭವಿಷ್ಯ ನೋಡಿದವನೇ ನಾನು. ನೀವೆಲ್ಲ ಅಪ್ರಾಪ್ತ ವಯಸ್ಸಿಗೆ ತಂದೆ ತಾಯಿಗಳನ್ನ ಕಳ್ಕೊಳ್ತೀರಾ ಅಂತ ಹೇಳಿದವನೇ ನಾನು. 2 ನಡೆದ ಮೇಲೆ 3ನೇ ನಡೆದೇ ನಡೆಯುತ್ತೆ. ಈ ನಿನ್ ಭವಿಷ್ಯನ ಸುಳ್ಳು ಮಾಡಿ ನಮ್ಮ ಭವಿಷ್ಯ ನಾವೇ ಬದಲಾಯಿಸ್ಕೋತೀವಿ. ಭವಿಷ್ಯದಲ್ಲಿ ಒಳ್ಳೇದನ್ನ ಹೇಳಿದ್ರೆ ಸಂತೋಷ ಪಡ್ತೀರಾ, ಕೆಟ್ಟದನ್ನ ಹೇಳಿದ್ರೆ ಕೆಂಡಾಕಾರ್ತೀರಾ. ಮನುಷ್ಯನ ಹುಟ್ಟಿದ ಮೇಲೆ ಬಾಯಿಂದಲೇ ಅನ್ನ ತಿನ್ಬೇಕು, ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಕನ್ನಡ ಟೀಚರ್, ಇಂಗ್ಲಿಷ್ ಟೀಚರ್, ಗಣಿತ ಟೀಚರ್, ನಿಮ್ಗೆಲ್ಲ ತಿಂಗಳಿಗೆ 500 ರೂಪಾಯಿ ಸಂಬಳ, ಬಿಟ್ಟಿ ಉಂಬ್ಳ. ನನ್ ತಂಗಿ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು, ಯಾವ ಗಂಡಸೋಳ್ನ ತಲೆ ಎತ್ತಿ ನೋಡ್ಬಾರ್ದು. ಅದಕ್ಕೆ ಸ್ಕೂಲ್ನ ಇಲ್ಲಿ ಕರ್ಸಿದೀನಿ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಲಕ್ಷ್ಮಮ್ಮ. ಯಾರು? ಓ, ಬನ್ನಿ ಬನ್ನಿ. ಏನಿದು, ಎಲ್ರು ಗುಂಪು ಕಟ್ಕೊಂಡ್ ಬಂದ್ಬಿಟ್ರಿ? ಊರ್ನಲ್ಲಿ ಏನಾದ್ರು ವಿಶೇಷನಾ? ವಿಶೇಷ ಊರ್ನಲ್ಲಿ ಅಲ್ವೇ, ದೊಡ್ಡ ಮನೇಲಿ. ದೊಡ್ಡ ಮನೆಯಲ್ಲ? ಏನದು? ಜಮೀನ್ದಾರ್ ತಂಗಿ ದೊಡ್ಡೋಳಾಗಿದ್ದಾಳೆ. ಇವತ್ತು ಯಾರ ಮನೆಯಲ್ಲೂ ಒಲೆ ಹಚ್ಚಲ್ಲ, ಎಲ್ರಿಗೂ ಅವ್ರ ಮನೇಲೆ ಊಟ. ಹೆಂಗಸರು ಊಟ ಮಾಡ್ಕೊಂಡು ಗಂಡಸರಿಗೂ ಊಟ ತರಬಹುದು. ನೀನು ಬಾರೆ. ನಿನಗೆ ಗೊತ್ತಿಲ್ವಾ ಜಾನಕಿ, ಇಂಥ ಶುಭ ಕಾರ್ಯಗಳು ನಾನು ಹೋಗೋದಿಲ್ಲ ಅಂತ. ವಿಧೇಯರು ಶುಭ ಕಾರ್ಯಗಳಿಗೆ ಬರಬಾರದು ಅನ್ನೋ ಸಂಪ್ರದಾಯ ಸತ್ತು ಯಾವ ಕಾಲವೋ ಆಯ್ತು. ಈ ಊರ್ನಲ್ಲಿ ಗಂಡ ಸತ್ತೋರೆಲ್ಲ ನಿನ್ನ ಹಾಗೆ ಇದಾರೆ. ಇನ್ನೊಬ್ರು ಉದಾಹರಣೆ ನಮ್ಗೆ ಹಾಕಮ್ಮ. ನೀವು ಹೋಗ್ಬಿಟ್ ಬನ್ನಿ. ಅಯ್ಯೋ, ಇವಳದಿದ್ದಿದ್ದೆ. ಸರಿ ಸರಿ, ಊರಲ್ಲಿ ಯಾರು ಒಲೆ ಹಚ್ಚಲ್ಲ, ಇವಳೊಬ್ಳೆ ಹಚ್ಚಬೇಕು. ಇವಳು ಕರ್ಮ. ಬಾರಿ ಮೊದಲ ಪಂಕ್ತಿಗೆ ಊಟ ಕೂತ್ಕೊಳ್ಳೋಣ. ಹೌದೌದು, ಶ್ರೀಮಂತರ ಮನೆಯಲ್ಲಿ ಮೊದಲು ತಿಂದವರೇ ಬುದ್ಧಿವಂತರು. ಮುಗ್ದೋಗ್ಬಿಡುತ್ತೆ. ನಡಿ ನಡಿ. ಸರ್ಸಾ, ಇದನ್ನ ನಂದಿನಿಗೆ ಹಾಕು. ಅವಳಿಗೆ ಯಾವ ಕೊರತೆನೂ ಇರಬಾರ್ದು. ಅವಳು ಯಾವಾಗ್ಲೂ ನಗಿನಗ್ತಾ ಇರ್ಬೇಕು. ಅಲ್ ನೋಡ್ರಿ ಅವರೇ ದೊಡ್ಡವರು. ಈ ದೊಡ್ಡ ಮನೆಗೆ ದೊಡ್ಡ ಯಜಮಾನ್ರು. ಹೌದಾ ಶಾರದಾ, ಕರೆದ್ರ? ಈ ಬಟ್ಟೆಗಳೆಲ್ಲ ನಂದಿನಿಗೆ ತಗೋ. ಏ, ಅವರೇ ಕಂಡ್ರೆ ಅರಣ್ಯ ಅವರು. ತಂಗಿ ಅಂದ್ರೆ ಪಂಚ ಪ್ರಾಣ ಅವರಿಗೆ. ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ಓ, ಫಸ್ಟ್ ಕ್ಲಾಸ್. ಅವರೇ ಚಿಕ್ಕವರು. ಇನ್ನು ಯಾಕೆ ಮದುವೆ ಆಗಿಲ್ಲ? ತಂಗಿ ಮದುವೆ ಆಗೋವರೆಗೂ ಆಯಪ್ಪ ಹಸೆ ಮನೆ ಹತ್ತಲ್ವಂತೆ. ಚಲುವೆ ಎಲ್ಲಿ? ಏನಂದೆ? ನಾನು ಜಾಲರಾನ? ಈ ಮನೆಗೆ ಅಡಿಗೆ ಬಟ್ಟ ತಾನೇ ನೀನು? ಹೌದು, ಅದಕ್ಕೆ ನೀನ್ ಜಾಲರಾನ. ಜಾಲರ ಅಂದ್ರೆ ಕಾಲರ ಬಂದು ನೆಗದು ಬಿದ್ದು ಹೋಗ್ತೀರ ಅಜ್ಜಿಗಳ. ಅಜ್ಜಿ ಅಂತೇನೋ ನಿನ್ನ ಅಜ್ಜಿ. ಸುವಿ 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 ಸುವಾಲೆ ಸುವಿ 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 ಜಾಣೆ ಸುವಿ ಏರೋ ಉಯ್ಯಾಲೆ ಸುವಿ ಸುವಿ ಎಳೆದ ಮನೆಯಲ್ಲಿ ಮೊಳೆ ಹಲ್ಲಂತೆ, ಹಸಿ ಹೊಲದೊಳಗೆ ಹೊಸ ಕಳೆಯಂತೆ, ಮೈ ನೆರೆದೋ ಯಾರವ್ವ ನಮ್ಮೂರ ಕೂಸವ್ವ ಸುವಿ ಸುವಿ ಸಣಗೆರೆಯೊಳಗೆ ದೊಡ್ಡ ಮಳೆಯಂತೆ, ಹಸಿ ತಲೆಯೊಳಗೆ ಬಿಸಿ ನೀರಂತೆ, ನೀರೆರೆದೋ ಯಾರವ್ವ ನಿಮ್ಮೂರ ಸೀತವ್ವ ಸುವಿ ಸುವಿ. ರಾಮಾಚಾರಿ, ರಾಮಾಚಾರಿ, ಹೋಗ್ಬೇಡ ಹೋಗ್ಬೇಡ ಅಂದ್ರು. ನೀನ್ ಆ ದೊಡ್ಡ ಮನೆಗೆ ಹೋಗೇ ಬಿಟ್ಟಿಯ. ಊರ್ನಲ್ಲಿರೋ ಗಂಡಸರು ಯಾರು ಅಲ್ಲಿ ಹೋಗ್ಬಾರ್ದು ಅಂತಾರೆ. ಆದ್ರೆ ನಿನ್ನನ್ನು ಮಾತ್ರ ಕರೀತಾರೆ. ಅಂದ್ರೆ ನೀನು ಪೆದ್ದ ಅಂತ ಕಣೋ ದಡ್ಡ. ಊರ್ ನಿನ್ನ ಪೆದ್ದನ್ ಮಾಡಿ ಹಾಡು ಹೇಳ್ಸಿ ಕುಣಿಸಿದ್ರೆ ಈ ತಾಯಿ ಹೊಟ್ಟೆ ಸಂತೋಷವಾಗಿರುತ್ತೇನೋ. ದೇವ್ರು ನಿನಗೆ ಯಾವಾಗ ಬುದ್ಧಿ ಕೊಡ್ತಾನೋ ಏನೋ. ಯಾರಿವಳು ಸೂಜಿಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಮೊಡವೆಯೋ, ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ನಿನಗು ದೀಪವು. ಗಳಕಿಗೆ ಬಿರುಸು ಬಾಣವೋ ಕೆನ್ನೆ ಮೇಲೆ ಸೇಬಿದೆ ಅಲ್ಲೆ ಗಿಣಿಯ ಮೂಗಿದೆ ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯೆಗಾತಿ ನಗುವ ಕಲಿಯಲು ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದಿಲೆ ಚಿಗುರು ಮಾವು ಬಯಸಿದೆ ಒಳಗೆ ಕುಹು ದನಿಯಿದೆ ಏನಿರು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ರಾಮಾಚಾರಿ ಏನಜಿ ತುಂಬಾ ಚೆನ್ನಾಗಿ ಹಾಡ್ದೆ ಕಂದ. ಹಾಡಿದ್ದು ನಾನಲ್ಲ ಅಜ್ಜಿ, ಒಳಗ್ ನಮ್ಮಪ್ಪ ಇದ್ದಾನೆ ಅವ್ನು ಹಾಡ್ಸಿದ್ದು. ಇಷ್ಟು ದೊಡ್ಡ ಮನೇಲಿ ಹಾಡಿ ದೊಡ್ಡವನಾಗ್ಬಿಟ್ಟೆ ಕಂದ. ದೊಡ್ಡವನಾದ್ನ ಏನಾಯ್ತು? ಇವರಿಬ್ರು ಮದುವೆಗೆ ಹೆಣ್ಣಿನ ಅಪ್ಪ ಅಮ್ಮ ಒಪ್ತಾರೆ, ಪ್ರಾಣ ಕಳ್ಕೊಂಡಿದ್ದಾಳೆ ಯಜಮಾನ್. ಮದ್ವೆ ಅಂತೆ ತುಂಬಾ ಚೆನ್ನಾಗಿ ಊಟ, 3 ದಿವಸ ಊಟ ಮಾಡ್ಬಿಟ್ಟೆ. ಏ ಅಲ್ಲಿ ನೋಡ್ರೆ ರಾಮಾಚಾರಿ ಇಲ್ಲೇ ಕೂತಿದ್ದಾನೆ. ಹೌದಲ್ಲ? ಬನ್ನಿ ಬನ್ನಿ. ರಾಮಾಚಾರಿ ಒಬ್ಬನೇ ಕೂತ್ಕೊಂಡು ಇಲ್ಲಿ ಏನಪ್ಪ ಮಾಡ್ತಾ ಇದೀಯಾ? ನಿಮ್ಮನ್ನೇ ಕಾಯ್ತಾ ಇದ್ದೆ. ಅದ್ ಸರಿ, ಊಟ ಮಾಡಕ್ ಯಾಕೆ ಬರ್ಲಿಲ್ಲ? ನಮ್ಮಮ್ಮನ್ ಬಿಟ್ಟು ಊಟ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಹೌದಲ್ಲ, ಅದಿರ್ಲಿ. ಈ ದೊಡ್ಡವರಾಗೋದಂದ್ರೆ ಏನು? ದೊಡ್ಡವರಾಗೋದಾ? ನನಗೆ ಹೇಳೋಕೆ ನಾಚಿಕೆ ಆಗುತ್ತೆ. ಏ ಸಾಕು ಸುಮ್ನಿರೆ, ನೀನ್ ಅವಾಗ ಇಷ್ಟಿದ್ದೆ, ಈಗ ಇಷ್ಟುದ್ದ ಬೆಳೆದು ಬಿಟ್ಟಿದೀಯಾ, ಅದನ್ನೇ ದೊಡ್ಡವನಾದ ಅಂತ ಹೇಳೋದು. ಏನಿಲ್ಲ, ನಿನ್ನೆವರೆಗೂ ನಾನು ದೊಡ್ಡವನಾಗೆ ಅಂತ ಯಾರು ಹೇಳಲೇ ಇಲ್ಲ. ಇವತ್ತು ದೊಡ್ಡವ್ರ ಮನೇಲಿ ಹಾಡು ಹೇಳೋದಕ್ಕೆ ದೊಡ್ಡವನಾಗ್ಬಿಟ್ಟಂತೆ. ಹೌದಾ? ಹೌದಪ್ಪ. ಹಾಗಾದ್ರೆ ನಂದಿನಮ್ಮ ಯಾವ್ದ್ರಲ್ಲಿ ದೊಡ್ಡವಳಾದ್ಲು? ಆಡ್ಲಿಲ್ಲ, ಮಾಡ್ಲಿಲ್ಲ. ಅದೆಲ್ಲ ಹೇಳಿದ್ರೆ ನಿನ್ ತಲೆಗೆ ಹತ್ತಲ್ಲ. ನಡಿಯಪ್ಪ ಮನೆಗೆ. ಬರಲ್ಲ. ಯಾಕಪ್ಪ? ಆಹಾ, ನಂದಿನಿಯಮ್ಮ ದೊಡ್ಡವಳಾದ್ಲು ಅಂತ ನೀವೆಲ್ಲ ಸೇರಿ ಆರ್ತಿ ಎತ್ತಿದ್ರು. ನಾನ್ ದೊಡ್ಡವನಾಗಿದ್ದಕ್ಕೆ ನೀವೆಲ್ಲ ಆರ್ತಿ ಎತ್ತಿದ್ರ? ನನಗ ಆರ್ತಿ ಎತ್ತಿದ್ರನೆ ನಾನ್ ಮನೆಗೆ ಬರೋದು. ಅದೇ ನೀನ್ ಹೀಗೆ ಹಠ ಹಿಡಿತೀಯ ಅಂತ ನನಗ್ ಗೊತ್ತು. ಅದಕ್ಕೆ ಮುಂಚೆನೇ ನಾನು ತಯಾರಾಗಿ ಬಂದಿದ್ದೀನಿ. ಏಯ್ ತೆಗಿ, ಬೇಗ ಹಾಕೆ. ಆ ಕಣ್ಣು, ಈ ಕಣ್ಣು, ಗೂಬೆ ಕಣ್ಣು, ಮಾರಿ ಕಣ್ಣು, ಈ ಊರವರೆಲ್ಲಾರು ಕೆಟ್ಟ ಕಣ್ಣು ಹಾಳಾಗಿ ಹೋಗ್ಲಿ. ನನ್ ಚಿನ್ನ, ನನ್ ರಾಜ, ನನ್ ಬಂಗಾರ. ದೊಡ್ಡೋಳಾಗಿರೋದು ನಂದಿನಿನ ಅಥವಾ ನೀನಾ? ಬಾರಲೆ, ನಿನ್ನ ಅಡಿಗೆ ಮನೆಯಲ್ಲೇ ಕೂಡಿಸಿ, ನಿನ್ನ ಕೈ ಬಳೆ ತೊಡಿಸಿ, ಶೃಂಗಾರ ಮಾಡಿ ರಿಕಾರ್ಡ್ ಹಾಕ್ಲ, ಎಂದೆಂದು ನಿನ್ನನ್ನು ಮರೆತು. ಅದ್ರೆ ಏ ಇಸ್ತ್ರಿ ಡಬ್ಬ, ಅವ್ರು ಓದ್ತಾರೆ ಅಂತ ನೀನು ಓದ್ಕೋಬೇಡ. ಯಾವಾಗ್ಲೂ ಸತ್ಯ ಹೇಳೋ ಈ ಮುಕ್ಕಣ್ಣನ ನಂಬು. ಲೇ ನವಿಲು ಕೋಸಿನಂತ ಹೆಣ್ಣಿಗೆ ಇಸ್ತ್ರಿ ಡಬ್ಬ ಅಂತೀಯಲ್ಲೋ. ಆಹಾ, ಬಂಗಾರದ ಕಲಶ ಕೂಡಿಸಿರುವ ಬಂಗಾರದ ಗೋಪುರ ಕಣೋ. ಆ ಗೋಪುರನೇ ಸೀರೆ ಉಟ್ಕೊಂಡು ಬಂದಾಗಿದೆ. ಮಣ್ಣು ಮಣ್ಣು, ಮಣ್ಣಿನ ಮೇಲೆ ಹೆಣ್ಣು, ಹೆಣ್ಣೆ ನಿನಗೆರಡು ಕಣ್ಣು. ಕಣ್ಣ ತೆರೆದರೆ ಸೂರ್ಯೋದಯ, ಕಣ್ಣ ಮುಚ್ಚಿದರೆ ಸಂಧ್ಯಾ ಸಮಯ. ಅರಗಣ್ಣಲ್ಲಿ ನೋಡಿದರೆ ಅಪರಾಹ್ನ, ನಳ್ಳಗಣ್ಣಲ್ಲಿ ನೋಡಿದರೆ ಮಧ್ಯರಾತ್ರಿ. ಕಣ್ಣಿನ ವರ್ಣನೆಗೆ ಒಂದು ವರುಷ, ಇನ್ನುಳಿದ ಅಂಗಾಂಗಗಳನ್ನು ವರ್ಣಿಸಲು ಇನ್ನೆಷ್ಟು ವರ್ಷ ಬೇಕು? ನಾ ಬೇರೆ ಕಾಣೆ. ಹರಹರ ಶ್ರೀಚನ್ನ ಮುಕ್ಕಣ್ಣ. ಅಯ್ಯೋಯ್ಯೋಯ್ಯೋಯ್ಯೋ, ಏನಾಯ್ತು? ಈ ಪದ್ಯಗಳನ್ನೆಲ್ಲ ಬರೆದಿದ್ದು ನಾನು ನಿನ್ನ ಮುಂದೆ ಹಾಡಬೇಕು ಅಂತ ಈ ಕಣ್ಣನ ಮಕ್ಕಳು ಮುಂದೆ ಹೇಳ್ದೆ. ಅವ್ರು ಬಂದು ನನ್ನ ಮುಂದೆ ನಿನ್ನ ಹತ್ರ ಹಾಡ್ತಾ ಇದ್ದಾರೆ. ಈ ಪದ್ಯಗಳೆಲ್ಲ ಮೊದ್ಲೇ ನನಗೆ ಗೊತ್ತಿತ್ತು. ಹೇಗೆ ಗೊತ್ತಿತ್ತು? ನಿನ್ನೆ ಟೆಂಟ್ ಅಲ್ಲಿ ತಮಿಳ್ ಸಿನಿಮಾ ನೋಡಿದೆ, ಎಲ್ಲ ಅದ್ರಲ್ಲಿ ಇತ್ತು. ಏನೇ ಆದ್ರೂ ನೀವು ನೀವು ಹಾಕೋ ಉಪ್ಪಿನಕಾಯಿ ಎಲ್ಲ ನಮ್ಗೆ ಇಷ್ಟ. ಆರು ಗಂಟೆ ಆಗುತ್ತಾ? ಕತ್ಲಾಗ್ತಿದ್ದಂಗೆ ಕಣ್ಣೇ ಕಾಣಕ್ಕಿಲ್ವಲ್ಲಪ್ಪ. 6 ಗಂಟೆ ಹೊಡಿತಾ ಇದ್ರೆ ಸುತ್ತಿಗೆ ತಗೊಂಡು ತಲೆ ಮೇಲೆ ಒಡೆದಂಗ ಆಯ್ತಾ ಇರ್ತದೆ. ಎಷ್ಟು ದಿವಸ ಅಂತ ಈ ಊರ್ ಜನಗಳ ಕಣ್ಣಿಗೆ ಮಣ್ಣೆರ್ಚಲಿ ಅಪ್ಪ. ಲೇ ಅಪ್ಪ, ನನ್ನ ಲೈಫೇ ಹಾಳು ಮಾಡ್ಬಿಟ್ಟಲ್ಲ ನೀನು. ರಾತ್ರಿ ಆದ್ರೆ ಟಿವಿ ನೋಡಂಗಿಲ್ಲ, ಪಿಕ್ಚರ್ ನೋಡಂಗಿಲ್ಲ, ಊರ ಹಬ್ಬ ಕಾಣಂಗಿಲ್ಲ. ಹೋಗ್ಲಿ, ಪಟಾಕಿ ಹೊಡೆಯೋದನ್ನಾದ್ರೂ ನೋಡೋಣ ಅಂದ್ರೆ ಅದೂ ಇಲ್ಲ. ಬರೀ ಡಮಾರ್ 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 ಅಂತ ಕಿವಿ ಮೇಲ್ ಶಬ್ದ ಮಾತ್ರ ಬೀಳ್ತದೆ. ಇನ್ ಸ್ವಲ್ಪ ದಿನ ಹೋದ್ರೆ ಇದು ಇರಕ್ಕಿಲ್ಲ, ಇದು ಇರಕ್ಕಿಲ್ಲ, ಹಂಗ್ ಮಾಡ್ಬಿಡ್ತೀಯಲ್ಲ ಅಪ್ಪ. ಅಪ್ಪ ಅಪ್ಪಲೇ ಅಪ್ಪ ಕಡು ನೀನು. ಓ, ಕಡೆಗೆ ಒಂದೇ ಒಂದು ವರ ಕೊಟ್ಟಿದೆ ನೋಡು, ಅದೊಂದು ಸಾಕು ಕಣಪ್ಪ. ಏನೇಳು? ಅದೇ ಊಟದಾಗ್ಲಿಂದ ಸಾಯೋ ತನಕ ಎಲೆಕ್ಟ್ರಿಕ್ ಬಿಲ್ ಮಾತ್ರ ಕಟ್ಟೋಂಗಿಲ್ಲ. ಆಯ್ತಾ ಹಾಡಿದ್ದು ಕುಣಿದಿದ್ದು ಎಲ್ಲ? ದೊಡ್ಡ ಮನೆ ಊಟ ಜೋರಾಗಿತ್ತೇನೋ? ಅಮ್ಮನ ಕೈ ತುತ್ತು ಮರ್ತೈತಾ? ನಾನೇನ್ ತಿನ್ನಕ್ ಹೋಗಿರ್ಲಿಲ್ಲ, ಹಾಡಕ್ ಹೋಗಿದ್ದೆ ಅಷ್ಟೇ. ಅಮ್ಮ ನೀನ್ ಬಿಟ್ಟು ನಾನು ಯಾವತ್ತಾದ್ರೂ ಊಟ ಮಾಡಿದಿನೇನಮ್ಮ? ಅಮ್ಮ ಇವತ್ತು ನಂದಿನಿ ಅಮ್ಮ ಅವ್ರ ಜೊತೆ ನಾನು ದೊಡ್ಡವನಾಗಿದ್ದೀನಿ ಗೊತ್ತಾ. ನಂದಿನಿ ಅವರು ಹಾಡದೆ ದೊಡ್ಡವರಾಗಿದ್ದಾರೆ, ನಾನು ಹಾಡಿ ದೊಡ್ಡವನಾಗಿದ್ದೀನಿ. ಮಾ ಅಮ್ಮ, ನಾನು ಹಾಡು ಕೇಳಿ ಎಲ್ಲ ಹೊಗಳಿದ್ರು, ಆರತಿ ಎತ್ತಿದ್ರು, ಇದನ್ನೆಲ್ಲ ನೋಡೋಕೆ ನೀನು ಬರಲೇ ಇಲ್ಲ. ಊರಿನಲ್ಲಿ ನಡೆಯೋ ಎಲ್ಲ ಕಾರ್ಯಕ್ಕೂ ಎಲ್ಲರೂ ಬರ್ತಾರೆ, ನಾನು ಹಾಡು ಕೇಳ್ತಾರೆ, ಬೆನ್ ತಡ್ತಾರೆ. ಆದರೆ ನೀನು ಮಾತ್ರ ಯಾವುದಕ್ಕೂ ಬರೋದೇ ಇಲ್ಲ ಅಂತ್ಯ. ಕಾರಣ ಕೇಳಿದ್ರೆ ಹೇಳೋದು ಇಲ್ಲ ಅಂತ್ಯ. ಅಮ್ಮ, ಎಲ್ಲ ಮಕ್ಕಳ ಜೊತೆ ಅವ್ರವ್ರ ಅಮ್ಮಂದಿರಿರ್ತಾರೆ, ಆದರೆ ನನ್ನ ಜೊತೆ ಮಾತ್ರ ನೀನು ಇರೋದೇ ಇಲ್ಲ ಅಂತ್ಯ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ಗೆ ಹೆಂಗೆ ಅಳು ಬರುತ್ತೆ ಗೊತ್ತಾ. ಶುಭ ಕಾರ್ಯಗಳು ನಡೆಯೋ ಜಾಗಕ್ಕೆ ನಾನು ಬರ್ಕೊಡ್ದು ಯಾಕೆ? ಇದೆಲ್ಲ ಹೇಳಿದ್ರೆ ನಿನ್ನ ತಲೆ ಹತ್ತಲ್ಲ. ಹೌದೌದು, ನಿನ್ನ ತಲೆಗೆ ಹತ್ತಲ್ಲ ಹತ್ತಲ್ಲ ಅಂತ ಹೇಳಿ ಹೇಳಿ ನನ್ನ ತಲೆ ಇಲ್ದವನಂಗೆ ಮಾಡ್ಬಿಟ್ಟೆ. ಅದು ಸರಿ, ಹೊಟ್ಟೆ ಹಸಿತಾ ಇದೆ, ಊಟ ಹಾಕು ಬಾ. ಆ ಊಟನಾ? ನೀನು ನನ್ನ ಮಾತು ಕೇಳದೆ ಹೋಗಿದ್ದಕ್ಕೆ ಇವತ್ತು ಒಲೆನೇ ಹಚ್ಚಿಲ್ಲ. ಮಜ್ಜಿಗೆ ಹುಳಿ ವಾಸನೆ ಬರ್ತಾ ಇದೆ. ಅದು ಪಕ್ಕದ ಮನೆಯಿಂದ. ನಿನಗೆ ಇವತ್ತು ಊಟ ಇಲ್ಲ, ಹೋಗು. ಅಮ್ಮ, ಅಮ್ಮನ ಕೈ ತುತ್ತು ಬಾಯಿಗೆ ಬರ್ಸೋದು ನನಗೆ ಚೆನ್ನಾಗಿ ಗೊತ್ತು. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಬೆಳಕು ನೀನಿ ಭೂಮಿಗೆ, ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು, ಅಳುವೆ ನಿನ್ನ ಆಜ್ಞೆಯು, ದಂತದ ಬೊಂಬೆಯೇ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಬರೆಯಲಿಲ್ಲ ಆ ಶಿವ ನನಗೆ, ಹಾಡುವುದ ಮರೆಸಲಿಲ್ಲ ಬೇಡಲು ಕೊನೆಗೆ. ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನು, ಬದಲಿಗೆ ನಾ ಕೇಳೆನು ಏನು. ಮನೆಯೇ ನನ್ನ ಶಾಲೆಯು, ಪದವೇ ನನ್ನ ಪಾಠವು, ಗುರುವೇ ನನ್ನ ಅಮ್ಮನು, ನನಗೆ ನಾನೇ ಗುಮ್ಮನು, ಊರಿನ ಗಿಣಿಯು ನಾ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ನನ್ನು ಜಪಿಸುವುದ ಮರೆಯುವುದಿಲ್ಲ, ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ. ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ, ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು, ನನಗೆ ನಗು ಬಂದರೆ ಅವಳು ನೋವ ಮರೆವಳು, ಅವಳಿಗೆ ಕರುಣಾ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಬಿಟ್ಟು ನಿಂತ್ಕೊಳ್ಳೆ. ಏನಪ್ಪ ನಿನ್ ಗೋಳು? ಮಾತಾಡಿದ್ರೆ ಗೋಳು ಅಂತೀರಾ. ಎಲ್ಲಿಗೆ ಹೋಗ್ತಾ ಇದ್ದೆ ಸವಾರಿ? ಇವತ್ತು ಶನಿವಾರ ತಾನೆ, ಪ್ರತಿ ಶನಿವಾರನೂ ನಾವು ನಂದಿನಿ ನೋಡಕ್ ಹೋಗ್ತೀವಿ. ಅದಕ್ಕೆ ನಮ್ಗೆ ದೊಡ್ಡ ಮನೆಯಿಂದ ಗಾಡಿ ಕಳ್ಸಿದಾರೆ. ನಿನ್ಗೊಂದ್ ತಲೆನೋವು. ಎಷ್ಟ್ ಕೊಡ್ತಾರೆ ಕೂಲಿ? ಅಯ್ಯೋ ದಡ್ಡ, ಇದಕ್ಕೆ ಕೂಲಿ ಕೊಡ್ತಾರೆ. ನಾವು ನಂದಿನಿ ಮನೆಗೆ ಹೋಗ್ತಾ ಇರೋದು ಅವಳ ಜೊತೆ ಆಟ ಆಡಿ ಕಾಲ ಕಳೆಯೋದಿಕ್ಕೆ. ನಮಗ್ ಕಾಫಿ, ತಿಂಡಿ, ಊಟ ಎಲ್ಲ ಅಲ್ಲೇ. ಸಾಯಂಕಾಲ ಆದ ತಕ್ಷಣ ಗಾಡಿಲಿ ಕರ್ಕೊಂಡ್ಬಂದು ನಮ್ ಮನೆಗೆ ಬಿಟ್ಬಿಡ್ತಾರೆ. ಆಗ ಏ ಪುಟೈ, ನಂದಿನಿ ಅಮ್ಮರ್ನ ನಾನು ತುಂಬಾ ಕೇಳಿದೆ ಅಂತ ಹೇಳು. ಏ ಕಪ್ಪ, ಬಿಡೋ ನಿನ್ ಗಾಡಿನ. ಹಾ ಬಿಡು. ಈ ಮಾತನ್ನ ನಂದಿನಿ ಅವ್ನ್ ತಲೆ ತೆಗಿತಿದ್ರು. ಹೌದಾ? ಹೌದು, ಮತ್ತೆ ಊರ್ನಲ್ಲಿ ನಂದಿನಿ ವಿಷಯ ಯಾರಾದ್ರೂ ಗಟ್ಟಿಯಾಗಿ ಮಾತಾಡೋದು ಉಂಟಾ? ನಂದಿನಿ ಹಬ್ಬ ಹುಣ್ಣಿಮೆಗಳಲ್ಲಿ ಮಾತ್ರ ಆಚೆ ಬರೋದು, ಅದ್ ಬಿಟ್ಟು ಬೇರೆ ದಿನಗಳಲ್ಲಿ ಬರೋ ಹಾಗೆ ಇಲ್ಲ. ಅವಳೊಬ್ಳೇ ಅಲ್ಲ, ದೊಡ್ಡ ಮನೆ ಸೊಸೆದಿರು ಕೂಡ ಹೊರಗ್ ಬರೋ ಹಾಗಿಲ್ಲ. ಒಂದ್ ವೇಳೆ ಬಂದ್ರು ಮೊದ್ಲು ಅವ್ರ ಮನೆ ಆಳು ಛತ್ರಿ ಇಟ್ಕೊಂಡ್ ಬರ್ತಾನೆ. ಅದು ನೋಡಿದ ಕೂಡ್ಲೆ ಊರಲ್ಲಿರೋ ಗಂಡಸ್ರೆಲ್ಲ ಒಳಗ್ ಸೇರ್ಕೊಂಡ್ಬಿಡ್ಬೇಕು. ಹಾಗ ಯಾರಾದ್ರೂ ಅವ್ರ ಹೆಂಗಸ್ರನ್ನ ನೋಡಿದ್ರು ಅಂದ್ರೆ ಅಷ್ಟೇ, ಒಂದ್ ಕಡೆ ಮೀಸ ಇರಲ್ಲ, ಅರ್ಧ ತಲೆ ಕೂದ್ಲಿರಲ್ಲ. ಏನ್ರೇ ಇದು ಅನ್ಯಾಯ ಅಂತ ಯಜಮಾನ್ರ ಮನೆಗೆ ಯಾಕ್ರೆ ಹೋಗ್ತೀರಾ? ಬರಲ್ಲ ಅನ್ನೋ ಹಾಗಿಲ್ವಲ್ಲ, ನಮ್ ತಂದೆ ತಾಯಿಗಳು ಅವ್ರ ಮಿಲ್ನಲ್ಲಿ ತಾನೇ ಕೆಲಸ ಮಾಡೋದು. ಇನ್ನು ಎಷ್ಟ್ ದಿನ ಅಂತ ಈ ಶಿಕ್ಷೆ? ನಂದಿನಿ ಅಮ್ಮವ್ರಿಗೆ ಮದ್ವೆ ಆಗೋವರೆಗೂ. ಅದ್ಯಾಕೆ ಅಷ್ಟೆದುರ್ಕೋತಿಯಾ? ಬಾ, ಏನಾಗಲ್ಲ. ಹೌದು ಕಣೆ, ನಂದಿನಿ ತುಂಬಾ ಒಳ್ಳೆಯವಳು. ಏನೇ ಇದು, ದಾರಿಗೆ ಅಡ್ಡ ಹಾಕ್ಬಿಟ್ಟಿದಾರೆ. ಈ ಗೇಟಿಂದ ಒಳಗಡೆ ಯಾವ ಗಂಡಸು ಹೋಗೋ ಹಾಗಿಲ್ಲ. ಹೋದ್ರೆ ಅಷ್ಟೇ ಅವನ್ ಕತೆ. ಇದೇನೇ ಇದು, ಹಗ್ಗ ಇಲ್ದೇನೆ ಕುಣಿತಾ ಇದ್ಯಾ? ಎಲ್ಲ ಇದೆ ಅಂತ ತಿಳ್ಕೊಂಡು ಆಡೋದೆ ನನ್ಗೆ ಅಭ್ಯಾಸ ಆಗೋಗಿದೆ. ಹೌದು, ಇವಳ್ಯಾರು? ಇವಳಾ? ನೀನಾ ಅಂತ ನಮ್ ಚಿಕ್ಕಮ್ಮನ ಮಗಳು. ಪಕ್ಕದೂರ್ನಲ್ಲೇ ಇದ್ದಾಳೆ, ರಜಾ ಬಂದ್ರೆ ನಮ್ಮನೆಗೆ ಬಂದ್ಬಿಡ್ತಾಳೆ. ನಿಮ್ ಅಣ್ಣಂದರ್ಗೆ ಹೆದರ್ಕೊಂಡು ಇಲ್ಲಿಗೆ ಬರೋಕ್ ಆಟ ಒಂದ್ ಇಲ್ದೇ ಇದ್ದಿದ್ರೆ ನಾವ್ ಇವಳ ಜೊತೆ ಟೆಂಟ್ ನಲ್ಲಿ ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ. ವಾರಕ್ಕೊಂದ್ ದಿವಸ ನಿಮ್ ಮನೆಗ್ ಬರೋಕ್ಕೆ ನಮ್ಗೆಲ್ಲ ತುಂಬಾ ಬೇಜಾರಾಗುತ್ತೆ ಕಣೆ. ನಂದಿನಿ, ಇನ್ನೇ ಎಷ್ಟು ದಿನ ಅಂತ ಈ ಪಂಜರದಲ್ಲಿ ಇರ್ತೀಯೇ? ನಿಮ್ಗೆಲ್ಲ ನಮ್ಮ ಮನೆಗೆ ಬರೋದು ಇಷ್ಟ ಇಲ್ದೇನೆ ಇರಬಹುದು, ಆದ್ರೆ ನನ್ಗೆ ಲೇರೆ ಕಡಿಮೆ ಆಗಿದೆ. ಎಲ್ಲ ಇಟ್ಕೊಂಡು ನಾನು ಯಾಕೆ ಆಚೆ ಹೋಗ್ಬೇಕು? ಗಿಣಿಗೆ ಬಂಗಾರದ ಪಂಜರನೇ ಇರಬಹುದು, ಆದ್ರೆ ಅದು ಹಾರಕ್ಕೆ ಇಷ್ಟ ಇಲ್ಲ ಅನ್ನುತ್ತಾ, ಮರದಿಂದ ಮರಕ್ಕೆ ಹಾರಿ ಹಣ್ಣು ತಿನ್ನಲ್ಲ ಅನ್ನುತ್ತಾ. ನಾವು ನಮ್ಮ ತಂದೆ ತಾಯಿಗೆ ಹೆದರ್ಕೋತೀವಮ್ಮ, ಆದ್ರೆ ಹೊಲ ನೋಡೋದ್ ಬೇಡ, ಕೆರೆಗೆ ಹೋಗೋದ್ ಬೇಡ, ಮರ ಹತ್ತೋದ್ ಬೇಡ ಅಂತವ್ರು ಯಾವತ್ತೂ ನಮ್ಮನ್ನು ಕಟ್ಟ ಹಾಕಿಲ್ಲ. ನಾವು ನಿನ್ನ ಹಾಗೆ ಹೆಣ್ಮಕ್ಳು, ಆದ್ರೆ ಒಂಚೂರು ಹೊಸ ಗಾಳಿ ಎಳ್ಕೊಳ್ಳೋದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೇಗೆ? ಮಾತಾಡೆ ನೀನೊಬ್ಳು ಅವ್ಳ ನಗುನಲ್ಲಿ ಉತ್ತರ ಕೊಟ್ಟಿದ್ ಗೊತ್ತಾಗ್ಲಿಲ್ವಾ? ಎಲ್ಲಿಗೆ ಮೆರವಣಿಗೆ? ನಂದಿನಿನ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವೇ. ನನ್ ತಂಗಿಗೆ ಅಂತ ಮನೆಯಲ್ಲೇ ದೇವಸ್ಥಾನ ಕಟ್ಸಿದೀನಿ. ಚೆನ್ನಾಗಿದೆ. ನೀವು ಕಟ್ಸಿರೋದು ಕೃಷ್ಣನ್ ದೇವಸ್ಥಾನ, ನಾವು ಹೋಗ್ತಿರೋದು ಲಕ್ಷ್ಮೀ ದೇವಸ್ಥಾನಕ್ಕೆ. ಅವಳ ಹೆಸರಿನಲ್ಲಿ 101 ತೆಂಗಿನಕಾಯಿ ಓಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದೀವಿ. ಸರಿ ಸರಿ. ಛತ್ರಿ ಬರ್ತಾ ಇದೆ, ದೊಡ್ಡ ಮನೆ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಗಂಡಸ್ರೆಲ್ಲ ಗೂಡ್ ಸೇರ್ಕೊಳ್ಳಿ, ತಲೆ ಈಚೆ ಹಾಕಿ ಬೋಡ್ಸ್ಕೊಂಡ್ಬಿಟ್ಟಿರಾ. ಯಾಕೆ ಕೊಡ್ತಾ ಇದ್ದೀರಾ? ದೊಡ್ಡ ಮನೆ ಹೆಂಗಸರು ಬರ್ತಿದ್ದಾರೆ, ಎಲ್ಲರೂ ಮರಗೋಗಿ ಹೌಸ್ಕೊಳ್ಳೋ ದಡ್ಡ. ಅಯ್ಯೋ ರಾಮಚಾರಿ, ಗೊದ್ಬಿಟ್ಟು ನನ್ನೇ ದಡ್ಡ ಅಂತನಲ್ಲ ಅವನು. ಭೀಮಾ, ಇಲ್ಲೇ ತೆಂಗಿನಕಾಯಿ ಹೊಡಿತಾ ಇದೆಯಾ? ತೆಂಗಿನಕಾಯಿ ಹೊಡೆಯೋದಕ್ಕೆ ಅಂತ ಒಂದ್ ಜಾಗ ಮಾಡಿದ್ದಾರೆ, ಅಲ್ಲಿ ಹೋಗ್ಬಿಡಿ ಬಾತಾ. ರಸ್ತೆಲಿ ಎಷ್ಟೊಂದ್ ಜನ ಓಡಾಡ್ತಿರ್ತಾರೆ, ಯಾರಿಗಾದ್ರೂ ಬೀಳಲ್ವಾ? ಬೀಳುತ್ತೆ, ತಲೆ ಮೇಲೆ ಆರುತ್ತೆ. ಅವ್ರ ರಸ್ತೆಲಿ ಓಡಾಡಕ್ಕೆ ಯಾರು ಹೇಳಿದ್ದು? ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳ್ತೀನಲ್ಲ. ತಲೆ ತೆಗಿಬೇಕಮ್ಮ ರಾಮಾಚಾರಿ ಬಾರೋ ಅಮ್ಮ ನನ್ನ ಮಗ ಬುದ್ಧಿಲ್ದೋನಮ್ಮ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟ ಇದನ್ನೇ ದೊಡ್ಡದು ಮಾಡಬೇಡಿಮ್ಮ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ಬಾರೋ ಬಾ ಬಾಮ್ಮ ಗಂಡ ಸತ್ತು ನನ್ ಬಾಳು ಬಿಳಿ ಹಾಳೆ ಆಯ್ತು ನೀನಾದ್ರೂ ವಿದ್ಯೆ ಬುದ್ಧಿ ಕಲ್ತು ಜಾಣ ಆಗ್ತಿ ಅನ್ಕೊಂಡ್ರೆ ನೀನು ಹೀಗೆ ಅರೆ ಬರೆ ಪೆದ್ನಾಗ್ ಬೆಳೆದು ಬಿಟ್ಟೆ ಈಗ ಆ ದೊಡ್ಡ ಮನೆಯವ್ರ ಮೇಲೆ ಕೈ ಮಾಡಿ ಅವ್ರ ದ್ವೇಷನು ಕಟ್ಕೊಂಡಿದ್ಯಾ ನಿನಗೆ ಈ ರೋಷ ಹೊರಟತನ ಎಲ್ಲಿಂದ ಬಂತು ಎಲ್ಲಿಂದ ಯಾಕೆ ಬರ್ಬೇಕಮ್ಮ ನಿನ್ ತಲೆಗೆ ಏಟ್ ಬಿದ್ದಾಗ ನೀನ್ ನಿಮ್ಮ ಅಮ್ಮನ ಅಮ್ಮ ಅಂತ ಕೂಗ್ಲಿಲ್ವಾ ಅದೇ ನನ್ ತಲೆಗೆ ಏಟ್ ಬಿದ್ದು ನಾನ್ ಅಮ್ಮ ಅಂತ ಕೂಗಿದಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ ಇದೆಲ್ಲ ಹೇಳ್ಕೊಟ್ ಬರೋದಲ್ಲಮ್ಮ ತಾನಾಗೆ ಬರೋದು ನೋಡು ಇನ್ನು ನನ್ನ ಮೈಯೆಲ್ಲ ಹೇಗ್ ಜುಮ್ ಅಂತ ಇದೆ ಅನ್ಸುತ್ತೆ ಈಗ ದೊಡ್ಡ ಮನೆಯವ್ರು ಬಂದು ನಿನ್ನನ್ನು ಬೀದಿಲಿ ನಿಲ್ಲಿಸ್ತಾರೆ ಅವ್ರ ತಂಗಿ ಮುಖ ನೋಡಿದ್ರೆ ಮೀಸೆ ತೆಗಿತಾರೆ ಮಾತಾಡ್ಸಿದ್ರೆ ತಲೆ ಬೋಳಿಸ್ತಾರೆ ಅಂತದ್ರಲ್ಲಿ ಅವ್ರನ್ನ ಹಿಡ್ಕೊಂಡು ಚಚ್ಚಿದ್ದೆ ಅಂದ್ರೆ ಅವ್ರು ನಿನ್ನನ್ನು ಸುಮ್ನೆ ಬಿಡ್ತಾರ ದೇವ್ರೆ ಏನ್ ಮಾಡ್ತಾರೋ ಏನು ನನ್ ವಿಷಯ ಅವ್ರು ಗೊತ್ತಿದೆ ನಾನೇನು ಮಾಡೋದಿಲ್ಲ ನೀನ್ ಸುಮ್ನಿರಮ್ಮ ರಾಮಾಚಾರಿ ದೊಡ್ಡ ಮನೆಯವ್ರು ನಿನ್ನ ಕರಿತಾ ಇದ್ದಾರೆ ಬಾಪ್ಪ ಅಯ್ಯೋ ನಡಿಯ ಅಣ್ಣ ಅವನ್ ಬಂದ ನಿಮ್ಮವನು ತೆಂಗಿನಕಾಯಿ ಹೊಡೆಯಕ್ ಬರ್ದೆ ನಮ್ಮ ಅಮ್ಮನ ತಲೆಗೆ ಹೊಡೆದ ನಮ್ಮ ಅಮ್ಮನ ತಲೆಗೆ ಬಿದ್ದ ತೆಂಗಿನಕಾಯಿ ನಿಮ್ ತಂಗಿ ತಲೆಗೆ ಬಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಹೇಳಿ ಯಜಮಾನ್ರೆ ನೀವು ಸುಮ್ಮನೆ ಇರ್ತಿದ್ರಾ ನೀವೆಲ್ಲ ದೊಡ್ಡ ಮನಸ್ಸು ನೀನೆಲ್ಲ ಸುಮ್ಮನೆ ನನಗೆ ಹೊಡಿತೀರಾ ನೀನ್ ಕರೆಸಿದ್ದು ಹೊಡಿಯೋದಕ್ಕಲ್ಲ ಕೆಲಸ ಕೊಡೋದಕ್ಕೆ ನಾನಿವನ್ನ ಕೆಲ್ಸಕ್ಕಿಟ್ಕೊಂಡಿದ್ದು ನನ್ನ ತಂಗಿಗೆ ಕಾವಲಾಗಿರ್ಲಿ ಅಂತ ನೀನ್ ಯಾವಾಗ ಇವನ್ನೇ ಹೊಡೆದಿಯೋ ಇವನ್ ಜಾಗದಲ್ಲಿ ನೀನ್ ತಾನೇ ಇರಬೇಕು ಅಣ್ಣ ಇದೇ ಕಂಡ್ರೋ ವ್ಯಾಪಾರ ಅಂದ್ರೆ ಕೂತ್ಕೊಳ್ಳಿ ಕೈಲಾಗ್ದಿದ್ಮೇಲೆ ಮುಖ ಯಾಕೋ ತೋರಿಸ್ತೀಯಾ ಹೋಗ್ ರಾಮಾಚಾರಿ ಇನ್ಮೇಲೆ ನನ್ನ ತಂಗಿಗೆ ನೀನೇ ಬಾಡಿ ಗಾರ್ಡ್ ರಾಮಾಚಾರಿ ನಿನ್ ಕೆಲಸ ಏನ್ ಗೊತ್ತಾ ನನ್ನ ತಂಗಿ ರೂಮ್ ಕ್ಲೀನ್ ಮಾಡೋದು ಅವಳ ಅತ್ತಿಗೆಯರ ಜೊತೆಲಿ ಹೊರಗಡೆ ಹೋದಾಗ ಅವ್ರಿಗೆ ರಕ್ಷಣೆ ಕೊಡೋದು ಯಾರಾದ್ರೂ ನನ್ನ ತಂಗಿನ ಕಣ್ಣೆತ್ತು ನೋಡಿದ್ರೆ ಅವ್ರ ಕೈ ಕಾಲು ಕತ್ತರಿಸೋದು ರಾಮಾಚಾರಿ ದೊಡ್ಡ ಮನೆಯಲ್ಲಿ ಕೆಲಸ ಸಿಕ್ಬಿಡ್ತು ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಬರ್ತೀನಿ ಪಾಂ ಪಾಂ ಅಣ್ಣ ನೀನ್ ಮಾಡಿದ ತಪ್ಪು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ ಲೈ ಅವನೊಬ್ಬ ಪೆದ್ದ ಕಂಡ್ರು ಆದ್ರೆ ತುಂಬಾ ಒಳ್ಳೆಯವನು ಹೋಗಿ ಕೆಲಸ ನೋಡಿ ದೇವರ ಸನ್ನಿಧಿಯಲ್ಲಿ ನಿನ್ನ ಮಗ ಅವನಿಗೆ ಹೊಡೆದಿದ್ರಿಂದ ದೇವರಿಗೆ ಅದು ನ್ಯಾಯ ಅಂತ ಅನ್ಸಿದೆ ಅಮ್ಮ ಅದಕ್ಕೆ ಅವನಿಗೆ ಅವನ ಮನೇಲೆ ಕೆಲಸ ಕೊಡಿಸಿದಾನೆ ಇನ್ಮೇಲೆ ನಿನ್ನ ಮಗ ಉಂಡಾಡಿ ಗುಂಡಂತರ ಬೀದಿ ಸುತ್ತೋದು ಹಾಡು ಹೇಳೋದು ತಪ್ಪಿ ದುಡಿಯೋ ಗಂಡ್ಸಾಗ್ತಾನೆ ಭಯ ಬೇಡಮ್ಮ ಇದೇನು ಸಂತೋಷದ ವಿಷಯನೇ ಶಾಸ್ತ್ರಿಗಳೇ ಆದ್ರೆ ಆ ದೊಡ್ಡ ಮನೆಯವರು ಕರುಣೆ ಇಲ್ದವರು ಯಾವ ದುರಾಲೋಚನೆ ಇಟ್ಕೊಂಡು ಇವನಿಗೆ ಈ ಕೆಲಸ ಕೊಟ್ಟಿದಾರೋ ಏನು ಇವನು ಮೊದಲೇ ಬುದ್ಧಿ ಇಲ್ದವನು ಏನಾದ್ರೂ ದುಡಿಕೆ ಸಣ್ಣ ತಪ್ಪು ಮಾಡ್ಬಿಟ್ರೆ ಅದನ್ನೇ ದೊಡ್ಡದು ಮಾಡಿ ಇವನ್ನೇನಾದ್ರೂ ಮಾಡ್ಬಿಟ್ರೆ ಗತಿ ಏನು ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಶಾಸ್ತ್ರಿಗಳೇ ನೋಡಮ್ಮ ನಾವು ಒಳ್ಳೇದನ್ನ ಬಯಸೋ ಜನ ಸದಾ ಒಳ್ಳೇದನ್ನ ಯೋಚನೆ ಮಾಡೋಣ ಕೆಟ್ಟದ್ದನ್ನ ಕೆಟ್ಟವ್ರು ಬಿಟ್ಬಿಡು ಅವ್ರನ್ನ ನೋಡ್ಕೊಳಕ್ಕೆ ದೇವರಿದ್ದಾನೆ ಅಣ್ಣ ಅಣ್ಣ ನಿಮ್ ಮನೇಲಿ ಕೆಲಸ ಸಿಕ್ತು ಅಂತ ಗಣಪತಿ ಪೂಜೆ ಮಾಡಿಸ್ಕೊಂಡ್ ಬಂದೆ ಸುಮ್ನೆ ಹೋಗ ಅಣ್ಣ ಹೋಗ ಅಣ್ಣ ನಿಮ್ ನಂದಿನಿ ಅಮ್ಮ ಅವರು ಎಷ್ಟು ಗುಂಡಿಗೆ ಇದ್ರೆ ನನ್ನ ತಂಗಿನ ಮುಟ್ತೀಯೋ ಹೇಗೋ ಮುಟ್ಟೆ ಅವಳನ್ನ ನೀನ್ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಏನ್ ಹೇಳಿದ್ದೆ ನಿಮ್ ತಂಗಿನ ಮುಟ್ಟ ಕೈ ಕಾಲು ಕತ್ತರಿಸ್ಬೇಕು ಅಂತ ಅದು ನಿನ್ಗೂ ಅನ್ವಯಿಸುತ್ತೆ ನಿಮ್ಮಪ್ಪ ಈ ದೊಡ್ಡ ಮನೆಗಾಗಿ ನಿಯತ್ನಿಂದ ದುಡ್ದ ಅದಕ್ಕಾಗಿ ನೀನು ಬಿಡ್ತಾ ಇದ್ದೀನಿ ಈ ಮನೇಲಿ ಕೆಲಸ ಮಾಡಬೇಕಾದ್ರೆ ಕಿವಿ ತೆರೆದಿರ್ಬೇಕು ಕಣ್ಣು ಮುಚ್ಚಿರ್ಬೇಕು ಗೊತ್ತಾಯ್ತಾ ಹೋಗು ಏನ್ ಬೊಂಬಾಟ್ ಕೋಣೆ ಐ ಕಪ್ಪಾಸ್ಗೆ ಅಯ್ಯ ಕಣ್ಮುಚ್ಕೊಂಡೆ ಕಿವಿ ತಕ್ಕೊಂಡೇ ಇದೀನಲ್ಲ ಹೇಳಿ ಕೇಳಿಸುತ್ತೆ ಅಯ್ಯೋ ಕಣ್ ತೆಗಿ ಈ ಮನೆಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಕಿವಿ ತಕ್ಕೊಂಡಿರ್ಬೇಕು ಕಣ್ ಮುಚ್ಕೊಂಡಿರ್ಬೇಕು ಅಂತ ಯಜಮಾನ್ರು ಹೇಳಿದ್ದಾರೆ ಹಾಗಂದ್ರೆ ಏನರ್ಥ ಗೊತ್ತಾ ಇಲ್ಲ ಒಳ್ಳೆದನ್ನ ಕೇಳ್ಬೇಕು ಕೆಟ್ಟದನ್ನ ನೋಡ್ಬಾರ್ದು ಅಂತ ಪರವಾಗಿಲ್ವೇ ನೀವು ನಮ್ಮ ಅಮ್ಮಂತ್ರ ಚೆನ್ನಾಗಿ ಹೇಳ್ತೀರಾ ಇದನ್ನ ಹಿಡ್ಕೋ ಅಯ್ಯೋ ಇದೆಲ್ಲ ನಾನ್ ಮಾಡಕ್ ಕೆಲಸ ನೀವ್ಯಾಕೆ ಮಾಡ್ತಾ ಇದ್ದೀರಾ ನೀನು ಸುಮ್ಮನೆ ಕೂತ್ಕೋ ನಾನು ಎತ್ತಿರ್ತೀನಿ ಅದನ್ನ ಸರಿಯಾಗಿಡು ರಾಮಾಚಾರಿ ಓಹೋ ಏನಿದು ಇಷ್ಟೊಂದು ಕಲರ್ ಕಲರ್ ಡಬ್ಬಗಳು ಅದು ಮುಖಕ್ಕೆ ಹಾಕೊಳ್ಳೋದು ಪೌಡರ್ ಸ್ನೋ ಲಿಪ್ಸ್ಟಿಕ್ ಓ ಇದನ್ನೆಲ್ಲ ಬಳಕೊಂಡೇನಾ ನೀವು ಇಷ್ಟು ಸುಂದರವಾಗಿರೋದು ಜೋರಾಗಿ ನಗ್ಬಾರ್ದು ನೀವು ಯಾಕೆ ಮುತ್ತುದ್ರೋಗುತ್ತೆ ನಾನು ಸ್ವಲ್ಪ ಇದನ್ನ ಬಳ್ಕೊಳ್ಳ ಬಳ್ಕೋ ಬಳ್ಕೋ ಚೆನ್ನಾಗಿ ಕಾಣಿಸ್ತೀಯ ಆ ಪೆದ್ದ ರಾಮಾಚಾರಿ ಈ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಂತೆ ಕಣೆ ಹೌದಾ ನಂಗೆ ಗೊತ್ತೇ ಇರ್ಲಿಲ್ಲ ಕಣೆ ಬಂದ್ರೆ ಏನಿದೆ ಇವತ್ತು ಎಷ್ಟು ಖುಷಿಯಾಗಿದ್ಯಾ ನೀನ್ ಹೇಳಿದ್ ನಿಜ ಕಣೆ ಈ ಮನೇಲಿ ನನಗೆಲ್ಲ ಇದ್ರು ಹೊರಗಿನ ಪ್ರಪಂಚ ನೋಡಿದೆ ಪಂಜರದಲ್ಲಿದ್ದಾಗಿದೆ ನನಗೂ ನಿಮ್ಮ ಹಾಗೆ ನದಿ ನೀರಿನಲ್ಲಿ ಈಜಾಡ್ಬೇಕು ಕಾಡು ಗುಡ್ಡ ಸುತ್ತಿ ಗಾಳಿಲಿ ತೇಲಾಡಬೇಕು ಅನ್ಸುತ್ತೆ. ಆದರೆ ಹೇಗೆ ಹೋಗೋದು, ಯಾರ ಜೊತೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಕಣೆ. ಟನ್ ಟಡಾಂಗ್. ಏನಿದು? ಅದು ಮೊದಲು ಸ್ವಲ್ಪ ಹಾಕೊಂಡೆ, ಚೆನ್ನಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ಇನ್ ಸ್ವಲ್ಪ ಹಾಕೊಂಡೆ, ಚೆನ್ನಾಗಿ ಕಾಣಿಸ್ತು. ಆದ್ರೆ ಈ ಕಡೆ ಜಾಸ್ತಿ ಆಗೋಯ್ತು, ಈ ಕಡೆ ಕಡಿಮೆ ಆಗೋಯ್ತು. ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟೆ. ಏನೇ ಆದ್ರೂ ಮೊದ್ಲಿಗಿಂತ ಈಗ ಚೆನ್ನಾಗಿದ್ದೀನಲ್ವಾ, ಅದಕ್ಕೆ ನಿಮಗ್ ತೋರ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀನಾ? ನನಗ್ ಗೊತ್ತಿತ್ತು ನೀವ್ ಹೀಗೆ ಹೇಳ್ತೀರಾ ಅಂತ. ಅದಕ್ಕೆ ನನಗ್ ದೃಷ್ಟಿ ಆಗತ್ತೆ ಅಂತ ನಾನು ಈ ದೃಷ್ಟಿ ಬೊಟ್ಟು ಇಟ್ಕೊಂಡ್ ಬಂದಿದ್ದೀನಿ. ಹೆಂಗೆ? ತುಂಬಾ ಒಳ್ಳೇದ್ ಮಾಡಿದೆ ರಾಮಾಚಾರಿ. ನಮ್ಮ ಅಣ್ಣಂದ್ರು ಬರೋದ್ರೊಳಗೆ ನಮ್ಮ ಅಮ್ಮನ್ ತೋರ್ಸ್ಬಿಟ್ಟು ಬರ್ಲಾ? ನೀನು ಕಾಡ್ ಸುತ್ತಬೇಕು, ನೀರಲ್ಲಿ ಆಡ್ಬೇಕು ಅಂದ್ಯಲ್ಲ, ಅದಕ್ಕೆ ಇವನೇ ಸರಿ ಕಣೆ. ಇವನ್ ಜೊತೆನೆ ಹೋಗು. ಏನ್ ಹೇಳ್ತಿದ್ಯೆ? ಇವನ್ ಜೊತೆ ಅಲ್ಲ, ಹೋ ಕಣೆ. ಅವ್ನ ಮಗುಗ್ ಮಗುನೂ ಅಲ್ಲ, ದೊಡ್ಡವ್ರಗ್ ದೊಡ್ಡವನು ಅಲ್ಲ. ನೀನ್ ಅವನ ಜೊತೆ ಹೋದ್ರೆ ತಪ್ಪು ಇಲ್ಲ, ಅಪಾಯನೂ ಇಲ್ಲ. ಹೋಗೆ. ಮುಕ್ಕಣ ಬೈಲಿ. ಕಾಫಿ ಬೇಕಾ, ಟೀ ಬೇಕಾ, ಹಾಲು ಬೇಕಾ, ರಾಗಿ ಮಾಲ್ಟ್ ಬೇಕಾ, ಜ್ಯೂಸ್ ಬೇಕಾ, ಐಸ್ ಬೇಕಾ? ಸ್ಟಾಪ್. ಏನ್ ಬೇಕು ಹೇಳಿಮ್ಮ. ಅಯ್ಯೋ ನನ್ಗದಿಲ್ಲ, ಏನು ಬೇಡ. ನಿನ್ನಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕು. ಅಡಿಗೆ ಕೆಲಸ ಒಂದು ಗೊತ್ತು, ಮೆಕ್ಕಿದ್ ಯಾವ್ದು ಟ್ರೈ ಮಾಡಿಲ್ಲ. ಅಯ್ಯೋ ಕೆಲ್ಸ ಅಂದ್ರೆ ಸಹಾಯ. ಸಹಾಯನಾ? ಸಾಯಂಕಾಲ ಆದ್ರೆ ಯಾವ ಸಹಾಯನೂ ಮಾಡಲ್ಲ. ನಾನ್ ಹೇಳಿ ಸ್ವಲ್ಪ ಕೇಳ್ತೀಯಾ? ಹೇಳಿದ್ರೆ ತಾನೇ ಕೇಳೋದು. ಹೇಳಿ. ನಾನ್ ಹೇಳೋ ವಿಷಯ ಯಾರ ಹತ್ರನೂ ಹೇಳಲ್ಲ ಅಂತ ಭಾಷೆ ಕೊಡು. ಅದಕ್ಕೆ ಕೇಳಿದ್ರೆ ನಂದಿನಿ ಟಿಫನ್ ಊಟ ಎಲ್ಲ ಆಗೋಯ್ತು ಅಂತ ಹೇಳ್ಬೇಕು. ಯಾಕೆ? ನಾನಿವತ್ತು ಸಂಜೆವರೆಗೂ ರೂಮ್ ನಿಂದ ಆಚೆ ಬರೋದಿಲ್ಲ. ಅಯ್ಯಯ್ಯೋ ನನ್ನ ಇಂಥ ಇಕ್ಕಟ್ಟಿಗೆ ಸಿಗಿಸಬೇಡಿಮ್ಮ. ಹಾಗಾದ್ರೆ ನಾನು ಅಣ್ಣನ ಹತ್ರ ಹೇಳ್ಬೇಕಾಗತ್ತೆ. ಏನಂತ? ಭಾಷೆ ಕೊಡುವಾಗ ಕೈ ಮುಟ್ಟಿದೆ ತಾನೆ, ಭಾಷೆನ ಕಟ್ ಮಾಡ್ತೀನಿ, ಕೈ ಮುಟ್ಟಿದ್ದನ್ನ ಹೇಳ್ತೀನಿ. ಹಾಗೆಲ್ಲ ಹೇಳ್ಬೇಡಿಮ್ಮ. ನೀವ್ ಹೇಳ್ದಾಗ ಕೇಳ್ತೀನಿ. ಯಾವುದೇ ಗಂಡ್ಸಾಗ್ಲಿ ನಿಮ್ಮನ್ ಒಂದ್ಸಲ ಕಣ್ಣೆತ್ತಿ ನೋಡ್ದ ಅಂತ ಗೊತ್ತಾದ್ರೂ ಸಾಕು, ತಲೆ ಮೀಸೆ ಎರಡು ಬೋಳಿಸ್ಬಿಡ್ತಾರೆ. ಅಂಥದ್ರಲ್ಲಿ ನಾನಿಷ್ಟೊತ್ತು ನಿಮ್ಮ ಜೊತೆ ಏಕಾಂತವಾಗಿದ್ದೆ ಅನ್ನೋದೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ತಲೆನ ಕತ್ತರಿಸಿ ಅಡಿಗೆ ಬಟ್ಟನ ಕೈಲಿ ಫ್ರೈ, ನಾನೆಲ್ವ ಅಡಿಗೆ ಬಟ್ಟ, ಫ್ರೈ ಮಾಡಿ ತಿಂದು ಬಿಡ್ತಾರಮ್ಮ. ಓ ನಾನು ಮೊದ್ಲಿನಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ನಂದಿನಮ್ಮ. ರಾಮಾಚಾರಿ ಬನ್ಯಾ. ನಮ್ಮ ಅಣ್ಣದ್ರು ನಿನಗೋಸ್ಕರ ಇಷ್ಟೊತ್ತು ಕಾದಿದ್ ಹೋದ್ರು ಗೊತ್ತಾ? ಯಾಕೆ? ನನ್ನ ನಿನ್ ಜೊತೆ ನದಿ ಹತ್ರ ಕಳ್ಸೋಕೆ. ನದಿ ಹತ್ರಕ್ಕ? ಹಾ, ಸುತ್ತಾಡ್ಕೊಂಡು ಬರೋದಿಕ್ಕೆ. ಸರಿ ನಾನು ಗಾಡಿ ಕಟ್ತೀನಿ, ನೀವು ಬನ್ನಿ. ಇಲ್ಲ ಗಾಡಿ ಗಿಡಿ ಎಲ್ಲ ಬೇಡ, ನೀನ್ ಮೇಲ್ ಬಾ ಹೇಳ್ತೀನಿ. ಗಾಡಿ ಬೇಡವಾ? ಸರಿ ಹಂಗಾದ್ರೆ ನನ್ ಗಾಡಿಯಲ್ಲಿ ಹೋಗೋಣವಾ? ಮುಟ್ಟೋದೆ ನನ್ನ ಸುತ್ತು ತಿಂದು ಹಾಕೋದು ನರಮನುಷ್ಯ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ ಅವ ನಡೆಯೋ ದಾರಿಲಿ ಗರಿಕೇನು ಬೆಳೆಯಲ್ಲ ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ ನೀರಲೆಗಳ ತಗದಿನಿಯದೆಯೊಳಗೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿನ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಏಳೋದು ಬೀಳೋದು ಬಡವರ ಪಾಡಮ್ಮ ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡಮ್ಮ ಕೆಳಗಿಳಿಸುವ ಮನಸ್ಸಿನ ಭಾರಗಳ ಜಿಗಿ ಜಿಗಿಯುವ ಚಿಂತೆಯ ಗುಡ್ಡಗಳ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗೆ ಯಾರ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿನ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳೆ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಡಿದ್ದೆಲ್ಲ ಆಯ್ತಾ? ನಡೀರಿ ಮನೆಗೆ ಹೋಗೋಣ. ನಿಮ್ಮ ಅಣ್ಣಂದಿರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಏನಿದು? ಮೊದಲು ಆಣೆ ಮಾಡು. ಮೊದಲು ಏನಂತ ಹೇಳಿ? ನಾವು ಆಚೆ ಬಂದಿದ್ದು ಅಣ್ಣಂದ್ರು ಗೊತ್ತಾಗ್ಬಾರ್ದು. ಅಣ್ಣಂದ್ರಿಗೆ ಹೇಳಲ್ವಾ? ನನ್ನ ಮೇಲೆ ಆಣೆ. ಆಣೆ ಆಗೋಯ್ತಾ? ಸರಿ. ಇಲ್ಲ ಡಾಕ್ಟರ್, ನಿಮ್ ತಂಗಿ ಏನೂ ಆಗಿಲ್ಲ. ಶೀಸ್ ಆಲ್ ರೈಟ್. ಅಂಥ ಭಯಪಡುವಂಥದ್ದೇನೂ ಆಗಿಲ್ಲ, ಅವಳು ಆರೋಗ್ಯವಾಗೇ ಇದ್ದಾಳೆ. ಇಷ್ಟೊಂದು ಜನ ಡಾಕ್ಟರ್ನ ಯಾಕೆ ಕರೆಸಿದ್ರಿ? ಅವಳಿಗೇನೂ ಆಗಿಲ್ಲ. ತುಂಬಾ ಹೊತ್ತು ನೀರಿನಲ್ಲಿ ಆಡಿರೋದ್ರಿಂದ ನೆಗಡಿ ಆಗಿದೆ, ಸ್ವಲ್ಪ ಟೆಂಪ್ರೇಚರು ಇದೆ. ಏನು ಆಶ್ಚರ್ಯ, ಬೆಳಿಗ್ಗೆಯಿಂದ ಅವಳು ರೂಮ್ ಬಿಟ್ಟು ಹೊರಗಡೆನೆ ಹೋಗಿಲ್ಲ. ಅವಳು ನೀರಲ್ಲಿ ಆಡಿದ್ದಾಳೆ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲ. ನೀವೇನೇ ಯೋಚನೆ ಮಾಡಬೇಡಿ, ಔಷಧಿ ಕೊಟ್ಟಿದ್ದೀನಿ, ಸರಿ ಹೋಗುತ್ತೆ. ಮತ್ತೆ 2 ದಿನದಲ್ಲಿ ಬಂದು ನೋಡ್ತೀನಿ, ಬರ್ಲಾ? ಅವಳೆ ನಿಜವಾಗ್ಲೂ ಬೆಳಗ್ಗಿಂದ ರೂಮ್ ಬಿಟ್ಟು ಆಚೆನೆ ಬಂದಿಲ್ವಾ? ಇಲ್ಲ. ನಿಮಗೆ ಅವಳನ್ನ ನೋಡ್ಕೊಡೋದಕ್ಕಿಂತಲೂ ಬೇರೆನೇ ಕೆಲಸ ಇದೆ ಮನೆಯಲ್ಲಿ. ತಿನ್ನೋದು ಮಲಗೋದು ಇಷ್ಟೇನಾ? ಲೇ, ಎಲ್ಲ ಅವನು, ಎಲ್ಲ ರಾಮಾಚಾರಿ. ಅವನು ಬೆಳಗ್ಗಿಂದ ಕೆಲಸಕ್ಕೆ ಬಂದಿಲ್ಲ ಯಜಮಾನ್ರೆ. ಆ ದಡ್ಡ ಸರಿಯಾಗಿ ಕೆಲಸಕ್ಕೆ ಬಂದಿದ್ದಿದ್ರೆ ಡಾಕ್ಟರ್ಗಳು ಬಂದು ನನ್ನ ತಂಗಿ ನೋಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಏಯ್, ಹೋಗಿ ಹೇಳ್ಕೊಂಬಂದ್ರ ಅವನ್ನ. ನಿಂತ್ಕೊಳ್ಳ. ಕೆಲಸಕ್ಕೆ ಬರದೆ ರಜಾ ತಗೊಳೋದಕ್ಕೆ ನಾನು ನಿನ್ನ ಕೊಟ್ಟಿರೋದು ಸರ್ಕಾರಿ ಕೆಲಸ ಅನ್ಕೊಂಡಿಯೇನೋ ರಾಸ್ಕಲ್? ಇಲ್ಲ ಅಣ್ಣ, ಪಕ್ಕದೂರ್ಗೆ ಆಟ ಆಡಕ್ ಹೋಗಿದ್ದೆ. ಆಟ ಆಡಕ್ ಹೋಗಿದ್ದೇನೋ? ಹೀಗೆ ಮಾಡೋ ಕೆಲಸ ಬಿಟ್ಟು ಆಟ ಆಡಕ್ ಹೋಗಿದ್ದಕ್ಕೆ ತನ್ನ ತಂಗಿ ಜ್ವರ ಬಂದಿದ್ದು ನಾಯಿ ನನ್ನ ಮಗನೇ. ಬಿಡವನ್ನ, ಇದೇ ಕೊನೆ. ಇನ್ನೊಂದ್ಸಲ ಹೀಗಾಗ್ದಿರೋ ಹಾಗೆ ನೋಡ್ಕೋ. ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ. ನನ್ನಿಂದ ತಾನೇ ನೀವು ಏಟ್ ತಿಂದಿದ್ದು. ನೀವು ಅಳೋದು ನಿಮ್ಮ ಅಣ್ಣಂದ್ರೆ ಗೊತ್ತಾಗ್ಬಿಟ್ರೆ ಇದಕ್ಕೂ ನಾನೇ ಕಾರಣ ಅಂತ ನನ್ನ ಚೆನ್ನಾಗಿ ಚಚ್ಚಾಕ್ಬಿಡ್ತಾರೆ. ಅಳಬೇಡಿ. ಪಕ್ಕದವ್ರಿಗೆ ಆಟ ಆಡಕ್ ಹೋಗಿದ್ವಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಬೇರೆ ಏನಾದ್ರೂ ಸುಳ್ಳು ಹೇಳಕ್ ಆಗ್ತಿರ್ಲಿಲ್ವಾ? ಅಯ್ಯಯ್ಯೋ, ನಾನ್ ಬೇಕಾದ್ರೆ ಸತ್ಯ ಹೇಳಿ ಸಾಯ್ತೀನಿ, ಆದ್ರೆ ಸುಳ್ಳು ಮಾತ್ರ ಹೇಳಿ ಬದುಕಿರಲ್ಲ. ರಾಮಾಚಾರಿ, ಏನ್ ಹೇಳಿ? ನೀನ್ ತುಂಬಾ ಒಳ್ಳೆಯವನು. ಆ ಮಾತ್ರೆ ತಗೋ. ಯಾವ ಮಾತ್ರೆಗಳು? ಆ ಟೇಬಲ್ ಮೇಲಿದೆಯಲ್ಲ ಅದು. ಈ ಕೆಂಪು ಮಾತ್ರೆನಾ? ಅದು ಕೆಂಪಲ್ಲ, ಹಳದಿ ಬಣ್ಣ. ಆ ನೀರು. ಓ, ನೀರು 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 ತಗೊಳ್ಳಿ. ನೀ ತಗೋ. ಹಾ, ನಾನಾ? ಹ್ಮ್, ತಗೋ, ಜ್ವರ ವಾಸಿ ಆಗುತ್ತೆ. ನನಗ್ ಜ್ವರ ಬಂದಿರೋದು ನಿಮ್ಗೆ ಹೆಂಗ್ ಗೊತ್ತು? ನನಗ್ ಬಂದ್ಮೇಲೆ ನಿನಗೂ ಬರ್ಲೇಬೇಕಲ್ಲ. ನನಗ್ ಗಾಯ ಆದ್ರೆ ಎಂಜಿಲ್ ಹಚ್ಕೋತೀನಿ, ವಾಸಿ ಆಗುತ್ತೆ. ಜ್ವರ ಬಂದ್ರೆ ನನ್ನ ತಾಯಿ ಕಷಾಯ ಕೊಡಿಸ್ತಾಳೆ, ವಾಸಿ ಆಗುತ್ತೆ. ಆದ್ರೆ ನೀವೊಬ್ಬರೇ ನನಗೆ ಈ ಥರ ಔಷಧಿ ಕೊಡ್ತಾ ಇರೋದು. ನನ್ನ ತಾಯಿ ಬಿಟ್ರೆ ಈ ಜಗತ್ತಿನಲ್ಲಿ ನನ್ನ ಮೇಲೆ ಕರುಣೆ ಪ್ರೀತಿ ತೋರಿಸ್ತಿರೋದು ನೀವೊಬ್ಬರೇ. ಹೌದಾ? ಹಾ. ಅಪ್ಪ. ಏನಮ್ಮ? ನಾನು ಕಟ್ಕೊಳ್ಳೋನು ಹೇಗಿರ್ಬೇಕು ಅಂತ ನೀನ್ ಇಷ್ಟ ಅಪ್ಪ? ನಿನ್ನ ಕಟ್ಕೊಳ್ಳೋನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋನಾಗಿರ್ಬೇಕಮ್ಮ. ಓಪನ್ಗೆ ಕಷ್ಟ ಆಯ್ತದಲ್ಲಪ್ಪ, ನಾನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾ? ಕತ್ಲಾದ್ರೆ ಕಣ್ ಕಾಣಕ್ಕಿಲ್ವಲ್ಲಪ್ಪ. ಹಗಲು ರಾತ್ರಿ ಅವನ ಕಣ್ಣು ನಿನ್ನ ಮೇಲೆ ಇರಬೇಕು, ಅವನ ದೃಷ್ಟಿ ಬೇರೆ ಕಡೆ ಹೋಗ್ಲೇಬಾರ್ದು. ಯಾವ ಹಿಂಗೆಲ್ಲ ಆಗಲ್ಗನಸ್ ಕಾಣ್ಬೇಡ ಕಣ. ಏನಿದ್ರು ಆಗಲೊತ್ತು ಮಾತ್ರ, ರಾತ್ರಿ ಹೊತ್ತು ನಾನು ತಂಟೆಗೆ ಬರ್ ಕುಡ್ದು ಹಂಗಿದ್ರೆ ನಿನ್ನ ಮಗಳು ಕೊಡು, ಇಲ್ಲಾಂದ್ರೆ ಬಿಡು. ನೀನ್ ಇದನ್ನೆಲ್ಲ ಹಿಂಡಾಕ್ಬಿಟ್ಟು ಬಾ, ನಾನು ಕತ್ತೆಗಳ ಜೊತೆಲಿ ಮನೆಗೆ ಹೋಗ್ತೀನಿ. ಸರಿಪ್ಪ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಗೀತೆಯು ಮುಕ್ಕು. ಬೇಗ ದೇನ್ ಮುಕ್ಕು. ಬರೋನ್ ಬಂದೆ, ರಾತ್ರಿ ಆದ್ರೂ ಬರ್ಬಾರ್ದಾಗಿತ್ತ. ರಾತ್ರಿನಾ? ರಾಮಾಚಾರಿ, ಏನ್ ಇಸ್ತ್ರಿ ಡಬ್ಬ ಬಾಯ್ಲಿ? ಇದೇನಿದು ಡಬ್ಬ ನನ್ ಕರೀತಾ ಇದೆ. ಪಾಮ್ ಪಾಮ್. ಏನ್ ಡಬ್ಬ? ಇದನ್ನ ತಗೊಂಡೋಗಿ ಮುಕ್ಕಣ್ಣನ ಕೈಲಿ ಕೊಡು. ಇದನ್ನ ಗಂಗನ್ ಕೊರಳಿಗೆ ಯಾವಾಗ ಕಟ್ತೀಯಾ ಅಂತ ಕೇಳು, ತುಂಬಾ ಅರ್ಜೆಂಟ್ ಅಂತ ಹೇಳು. ನಾನು ಒಂದೇ ಒಂದ್ಸತಿ ಮಾಡ್ಲಾ? ಏನ? ಏನಿಲ್ಲ ಯಜಮಾನ್ರೆ, ಆಗ್ಲಿಂದು ಹಿಂದೆನೆ ಅಬೆ ಇಡ್ತಾ ಇದ್ದಾನೆ. ಏನಾದ್ರು ನಮ್ ಗಂಗೆ ಇದ್ದಾಳಲ್ಲ, ಅದೇ ಡಬ್ಬ, ಇಸ್ತ್ರಿ ಡಬ್ಬ. ಇದು ನನ್ ಕೈ ಕೊಟ್ಟು ಮುಕ್ಕಣ ಇದು ನನ್ ಕುತ್ಕೆ ಕಟ್ತಾನ ಇಲ್ವಾ ಕೇಳ್ಕೊಂಬ ಅಂತ ಕಳ್ಸಿದ್ಲು. ಏಯ್ ಬಾರ ಇಲ್ಲಿ, ನಿನ್ನೆಲ್ಲ ಕರ್ತಿದ್ ಹೋಗ. ಮನ್ಸಿಗೆ ಹಾಕಿದ್ಬಿಟ್ಟ. ಬಾರ ಇಲ್ಲಿ. ಈ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗಿ ಇದ್ದಾಳೆ, ಗೊತ್ತಲ್ಲ? ಗೊತ್ತು. ಅವಳಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಗೊತ್ತು. ಇದನ್ನೆಲ್ಲ ಈ ಮನೇಲಿ ಇಟ್ಕೊಂಡ್ರೆ ನೋಡೋದಕ್ಕೆ ನಿನ್ನ ಎರಡು ಕಣ್ಣು ಇರಲ್ಲ. ಹುಷಾರ್. डबो बोलिद्या कणे नीनु इदु नन्न ಕೈ ಕೊಟ್ಟು ಯಜಮಾನರ ಕೈಲಿ ಉಗಿಸ್ತ್ಯಾ ಮುಕ್ಕಣ್ಣ ಇದು ನಿನ್ನ ಕುತ್ತಿಗೆ ಕಟ್ಟಕ್ಕೆ ಎದರ್ತಾನೆ ಇದೇನ ಅಷ್ಟು ಮುಖ್ಯನಾ ತುಂಬಾ ಅರ್ಜೆಂಟ್ ಇದ್ರೆ ಹೇಳು ಟಿಂಗ್ ಅಂತ ನಾನೇ ಕಟ್ಬಿಡ್ತೀನಿ ಅಯ್ಯೋ ನಿನಗೆ ಅದರ ವಿಷಯ ಗೊತ್ತಿಲ್ಲ ಕೊಡಲಿ ಯಾರು ಹೇಳ್ತ್ಯಾ ಮಣ್ಣಿ ರಾಮಾಚಾರಿ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ಊರ್ನಲ್ಲಿ ರಾಂಗ್ ಮಾಡೋ ಎಮ್ಮೆ ಹಸುಗೆಲ್ಲ ಮೂಗ್ದಾರ ಕಟ್ಟವನೇ ನಾನು ಇನ್ ನಿನಗೆ ಪುಟ್ಕೋಸಿ ದಾರ ಕಟ್ಟದಿಲ್ವಾ ಟಂಗ್ ಅನ್ನೋ ಸ್ವಲ್ಪ ಟಿಂಗ್ ಅಂತ ಕಟ್ಬಿಡ್ತೀನಿ ಟಿಂಗ್ 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 ಅಂತ ಹೊಡೆದ್ಬಿಡ್ತೀನಿ ಅಪ್ಪ ರಾಮಾಚಾರಿ ಆಲೂಗೆಡ್ಡೆ ಪೂರಿ ನೀನ್ ಕಟ್ಟವನೇ ಕಣಯ್ಯ ಇದು ನೀನು ಮೂಗ್ದಾರ ಅಂತ ತಿಳ್ಕೊಂಡ್ಬಿಟ್ಯಾ ಇದನ್ನ ಕಟ್ಟೋದಕ್ಕೆ ನಿನ್ನಂತ ಬುದ್ಧಿವಂತ ಬೇಕಾಗಿಲ್ಲ ನನ್ನಂತ ದಡ್ಡ ಇದ್ರೆ ಸಾಕು ನಡಿ ನಡಿ ಹೋಗೋ ಏ ದಡ್ಡ ಬರ್ಲಾ ನೀನೇನು ಬರ್ಬೇಡಪ್ಪ ಬೇಕಾದ್ರೆ ನಾನೇ ಕರೆಸ್ಕೋತೀನಿ ಹಂಗೆ ಇಕ್ಬಿಡ್ತೀನಿ ನೋಡು ಅಲ್ವೇ ಇದನ್ನ ಕೊಟ್ಕಳ್ಸಕ್ ಬೇರೆ ಯಾರು ಸಿಗ್ಲಿಲ್ವಾ ಅವನೇ ಬೇಕಾಗಿತ್ತ ಅಕ್ಕ ತಂಗಿರ ಜೊತೆ ಹುಟ್ಟಿದ್ರೆ ಸ್ಕೂಲು ಕಾಲೇಜು ಹತ್ತಿದ್ರೆ ಇದ್ರ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು ದಡ್ಡ ಮುಂಡೆದು ನೀನಲ್ವೇ ಅವನು ನಂದು ನಿಂದು ಟೈಮ್ ಚೆನ್ನಾಗಿತ್ತು ಅದಕ್ಕೆ ಯಜಮಾನ್ರು ಬರೀ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರು ಇನ್ ಮುಂದಕ್ಕೆ ನಾನು ನೀನು ಗಂಡ ಹೆಂಡ್ತಿರಾಗಿ ಅವ್ರ ಹತ್ರ ಆಶೀರ್ವಾದ ಪಡಿಬೇಕು ಅಷ್ಟೇ ಬಾ ಕಟ್ಬಿಡ್ತೀನಿ ಅಲ್ಲ ಇದೇನು ಇಷ್ಟು ಅರ್ಜೆಂಟು ಯಾವನ್ ಸಿಕ್ಕಿದ್ರು ಕಟ್ಟಿಸ್ಕೊಂಡ್ಬಿಡಾಗಿದೆಯಲ್ಲೇ ಬೇಗ ಕಟ್ರೆ ಸ್ವಲ್ಪ ತಡ್ಕೊಳ್ಳಿ ಏನಪ್ಪ ಚಿಕ್ಕ ಯಜಮಾನ ಸ್ವಲ್ಪ ನೋಡ್ಬೇಕು ಅದೆಲ್ಲ ಆಗೋದಿಲ್ಲ ಏಯ್ ನಮಸ್ಕಾರ ಏನ್ರ ಅದು ಲಗ್ನ ಕಟ್ಸಕ್ ಹೆಣ್ಣಿನ ಮನೆಗೆ ಹೋಗ್ತಾ ಇದ್ದೀನಿ ಚಿಕ್ಕ ಯಜಮಾನ ಸ್ವಲ್ಪ ದುಡ್ಡು ಕೇಳಿದ್ದೆ ಮನೆಗೆ ಬಾ ಅಂದ್ರು ಅದಕ್ಕೆ ಬಂದೆ ಸರಿ ಸರಿ ಅವನ್ನೇ ಕಳಿಸ್ತೀನಿ ಲೈ ಅವ್ರನ್ನ ಒಳಗ್ ಬಿಡ ಇವತ್ತೇನೇ ನಿನ್ನ ಅದೃಷ್ಟ ಚೆನ್ನಾಗಿದೆ ಒಳಗ್ ಬಿಟ್ಬಿಟ್ರು ಏನೇ ಅದು ಅಲ್ಲಿ ಮೇಲೆ ನೋಡ್ಬೇಡ ಕಣೋ ಅವಳೇ ಯಜಮಾನ್ರ ತಂಗಿ ಅವಳನ್ನ ಯಾರೋ ಕಣ್ಣೆತ್ ನೋಡಂಗಿಲ್ಲ ಅದಕ್ಕೆ ಇಷ್ಟೆಲ್ಲ ಬಂದೋಬಸ್ತು ನೋಡ್ಬೇಡ ಕಣೋ ಮದುವೆ ಆಗ್ತಿದ್ಯಾ ಯಾಕೋ ನೋಡ್ತೀಯಾ ಮಗನೇ ಹಲೋ ಕಾಮನ್ ತೇರಿದ್ದಂಗಿದ್ದಾಳಲ್ಲೋ ಇವಳನ್ನ ಮದುವೆ ಮಾಡ್ಕೊಳ್ಳೋನು ಪುಣ್ಯವಂತ ಭಿಕ್ಷೆ ಬೇಡಕ್ ಬಂದಿರೋ ನಾಯಿ ನನ್ನ ತಂಗಿ ನೋಡಿ ಚೊಲ್ ಸುರಿಸ್ತೀಯ ಏನ್ ವಿಷಯ ಹೇಳೆ ನಾನು ರಾಮಾಚಾರ್ಯನ್ ಪ್ರೀತಿಸ್ತಾ ಇದ್ದೀನಿ ಅಯ್ಯೋ ಹುಚ್ಚಿ ಅವನೊಬ್ಬ ಪೆದ್ದ ಹೋಗಿ ಹೋಗಿ ಅವನ್ನ ಪ್ರೀತಿಸ್ತಿದ್ಯಲ್ಲೇ ಹಾಡೋದನ್ ಬಿಟ್ರೆ ಬೇರೆ ಏನೇ ಗೊತ್ತಿದೆ ಅವನಿಗೆ ದುಡ್ಡು ಕೊಳಿಯೋ ಸಾಹುಕಾರನ ಕಟ್ಕೊಳ್ಳೋದ್ಕಿಂತ ಮನಸ್ಸಿರೋ ಬಡವನ್ನ ಮದುವೆ ಮಾಡ್ಕೊಂಡ್ರೆ ಎಷ್ಟೋ ಸುಖ ಇರುತ್ತೆ ಅಂತ ನನ್ಗನ್ನಿಸ್ತಾ ಇದೆ ಈಗ ನಿನ್ನ ಹೆಣ್ಣಿನ ಮನೆಗೆ ಹೋಗು ಹೋಗಿ ನಿನ್ನ ಈ ಸುಂದರವಾದ ಮೂತಿನ ತೋರಿಸಿ ಇದನ್ನ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳು ಹೇಳೋದಿದ್ರೆ ನಾನೇ ಬಂದು ಹೇಳ್ತೀನಿ ನಿನ್ ಮದುವೆ ನಿಲ್ಲಿಸ್ತೇನೆ ಇಷ್ಟು ದಿವಸ ಈ ಮನೆಗೆ ನಿನ್ ಜೊತೆ ಆಟ ಆಡಕ್ ಬರ್ತಾ ಇದ್ವಿ ಇನ್ಮೇಲೆ ನಾವು ಬರಲ್ಲಮ್ಮ ಯಾಕೆ ಇದು ಬರೀ ನನ್ ತಂಗಿ ನೋಡ್ದವ್ರಿಗೆ ಮಾತ್ರ ಅಲ್ಲ ನನ್ ತಂಗಿ ವಿಷಯ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿದವ್ರಿಗೂ ಇದೇ ಗತಿ ಆ ಪೆದ್ರಾಮಾಚಾರ್ಯನ್ ಪ್ರೀತಿಸ್ತೀನಿ ಅಂತ್ಯ ಇದು ನಿಮ್ ಅಣ್ಣಂದ್ರಿಗೆ ಗೊತ್ತಾಗಿ ಇದಕ್ ನಾವು ಕಾರಣ ಅಂತ ನಮ್ಮೇಲೆ ತಪ್ಪೋರ್ಸಿದ್ರೆ ನಾವೆಲ್ಗೆ ಹೋಗೋದು ಬನ್ರಿ ಹೋಗೋಣ ಏ ನಾರಾಯಣ ನನ್ನಿಂದ ನೀನ್ ಕೆಟ್ಟೆ ನಿನ್ನಿಂದ ನಾನ್ ಕೆಟ್ಟೆ ಇವತ್ತು ಹೊಸ ಮಿಷನ್ ಓಪನಿಂಗ್ ಯಾರ ಕೈಯಿಂದ ಗೊತ್ತಿಲ್ಲ ಯಜಮಾನ್ರ ತಂಗಿ ಕೈಯಿಂದ ಅವಳು ಬಂದಾಗ ಯಾರು ತಲೆ ಎತ್ ನೋಡಬಾರ್ದು ಅಂತ ನಿನ್ನೆನೆ ನೋಟಿಸ್ ಕಳಿಸಿದ್ದಾರೆ ಯಾವನಾದ್ರೂ ತಲೆ ಎತ್ ನೋಡ್ನು ಅಷ್ಟೇ ನಮ್ಗತ್ತಿನೋ ಅವನಿಗೂ ಅವ್ರು ನನ್ನ ಅರ್ಧ ಮೀಸೆ ಎತ್ತಿ ನನ್ನ ತಲೆ ಬೋಳಿಸಿ ನನ್ನ ಮದುವೆನೆ ಕೆಡಿಸಿದ್ದಾರೆ ಅದಕ್ಕೆ ಜಿದ್ದೇನು ಗೊತ್ತಾ ಏನು ಇವತ್ತಿನಿಂದ ಈ ಊರಿನಲ್ಲಿ ಯಾವ ಗಂಡಸ್ಗೂ ಮೀಸೆ ತಲೆ ಹೋಗಲ್ಲ ಹೇಗೋ ಅವ್ರ ತಂಗಿ ಸಾಯ್ತಾಳೆ ನಂದಿನಿ ಮೆಲ್ಲಿಗೆ ಓಹೋ ಬರ್ಬೇಕು ಬರ್ಬೇಕು ಯಜಮಾನಿ ಅಮ್ಮ ಅವರು ಸಾಕು ಸುಮ್ಮನೆ ಇರೋಣ ಯಾಕಮ್ಮ ನಾಚ್ಕೋತೀಯ ನಿನ್ನ ಕಾಲ್ಗುಣದಿಂದಲೇ ಅಲ್ವೇ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿರೋದು ಬನ್ನಿ ಬನ್ನಿ ನಾರಾಯಣ, ನನ್ನ ಕೈ ಕಾಲೆಲ್ಲ ಗಡಗಡ ಅಂತ ನಡುಗ್ತಾ ಇದೆ ಕಣೋ. ನಿಜವಾಗ್ಲೂ ನೀನ್ ಹೇಳಿದಂಗೆ ಆಗುತ್ತೇನೋ? ಯಾಕಾಗೋದಿಲ್ವೋ, ನೋಡ್ತಾ ಇರು. ನಿನ್ ಕಣ್ಣೆದ್ರಿಗೆ ಅವಳು ಸಾಯ್ತಾಳೆ. ಯಾಕೆ ಸಾಯ್ತಾಳು? ಹೈ ವೋಲ್ಟೇಜ್ ಮೈನ್ಸ್ ನ ರಾಂಗ್ ಕನೆಕ್ಟ್ ಮಾಡಿದೀನಿ. ನಂದಿನಿ ಅದನ್ನ ಸ್ಟಾರ್ಟ್ ಮಾಡೋಕೆ ಮುಟ್ತಾಳೆ, ಕರೆಂಟ್ ಹೊಡೆದು ಸಾಯ್ತಾಳೆ. ಆಮೇಲೆ ಅವಳು ಹೆಣನ ಮೆರವಣಿಗೆ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೇಕು. ನಂದಿನಿ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದನ್ನ ಪ್ರಾರಂಭ ಮಾಡಮ್ಮ. ಹಾಕರ ಅವನ್ಗೆ. ಅಣ್ಣ, ನನ್ನ ಮಾತು ಕೇಳಿನ? ನಾನೇ ನಂದಿನ ಬಂದು ಬೇಕಾದ್ರೆ ಮುಟ್ಟಿರೋ ಕಟ್ಟ. ಮುಟ್ಲಿಲ್ಲ ಅಣ್ಣ, ಸ್ವಲ್ಪ ಕೇಳಣ್ಣ. ಹೊಡಿಬೇಡಣ್ಣ, ರಾಮಾಚಾರಿ ಕಾರಣ ಇಲ್ಲ ಹೀಗೆ ನಡ್ಕೊಳ್ಳೋನಲ್ಲ. ನನ್ ಮಾತು ಕೇಳೋಣ. ನಂದಿನಮ್ಮ, ಆಶ್ಚರ್ಯದ ಮುಂದೆ ನಿಮ್ಮನ್ನ ಯಾಕೆ ಎತ್ಕೊಂಡ್ ಮುಂದೆ ಗೊತ್ತಾ? ಅವನೇನ್ ಹೇಳ್ತಾನೋ ಸ್ವಲ್ಪ ಕೇಳಿ ತುಣ್ಣ ಕಟ್ಕೊಳ್ಳಿ. ನಿಮ್ಮ ಅಣ್ಣಂದ್ರ ಒಬ್ಬ ಕೆಲ್ಸಗಾರಂಗೆ ಮೀಸೆ ತಳೆ ಬೋಳ್ಸ್ ಕಳ್ಸಿದ್ರು. ಅವ್ನು ನಿಮ್ಮನ್ನ ಸಾಯಿಸೋದಕ್ಕೆ ನೋಡ್ದ. ನಾನು ನಿಮ್ಮನ್ನ ಮುಟ್ಟಿದ್ರಿಂದ ನೀವು ಬದುಕಿದ್ರಿ. ನೀವೇನಾದ್ರೂ ಆ ಸ್ವಿಚ್ ಹಾಕಿದ್ರೆ ನೀವು ಅಲ್ಲೇ ಕರೆಂಟ್ ಅವ್ರು ಸಾಯ್ತಾ ಇದ್ರಿ. ಬೇಕಾದ್ರೆ ಈಗಲೂ ಆ ಸ್ವಿಚ್ ಹಾಕಿ ನೋಡ್ರಿ, ಸಾಯ್ರಿ, ಯಾರು ಬೇಡ ಅಂತಾರೆ. ನೀವೆಲ್ಲ ತುಂಬಾ ದೊಡ್ಡ ಮನುಷ್ಯರು. ನಿಮ್ಗೆಲ್ಲ ಒಳ್ಳೇದು ಮಾಡಕ್ ನೋಡಿದ್ರೆ ಹಿಂಗ ಹೊಡಿಯೋದು. ಇವ್ರೊಬ್ಬರಿಗೆ ಹೊಡೆಯಕ್ ಬರೋರ್ ತರ ಹೊಡೆದ್ಬಿಟ್ರು. ನಿಮ್ ಮನೇನೇ ಬೇಡ, ನಿಮ್ ಕೆಲ್ಸನೂ ಬೇಡ, ನೀವ್ ಯಾರೋ ನಮ್ಮ ಮನೆ ಬರ್ಲೂ ಬೇಡಿ. ಚೆನ್ನಾಗಿ ಓಡಾಡ್ತಿದ್ದಾನ ಕುಂಟ ತರ ಮಾಡ್ಬಿಟ್ರು. Thank you, Inspector. It's all right. ಮನೆಗೆ ಬರೋದಿಲ್ಲ. ನನಗೆ ಕೆಲಸ ಬೇಡ. ನಾನು ಹೇಳೋದಕ್ಕೆ ನೀವು ತುಂಬಾ ಒಳ್ಳೆಯವರು. ಆದ್ರೆ ನಿಮ್ಮ ಅಣ್ಣಂದಿರು ಇದ್ದಾರಲ್ಲ, ಥೂ ಅವರು ಮನುಷ್ಯ ಅಲ್ಲ. ಹೊಡೆಯೋದೊಂದು ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ನೋಡು, ಅವ್ರು ನಿನಗೆ ಹೊಡೆಯೋದು. ಇಬ್ರು ಓಡಾಗಿ ಮದುವೆ ಆಗಕ್ ನೋಡ್ತಾ ಇದ್ದೀರಾ? ಹುಚ್ಚ, ಮನೇಲಿ ದೊಡ್ಡವ್ರು ಒಪ್ತಾ ಇಲ್ವಾ? ನೀವು ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡಿ, ದೊಡ್ಡವ್ರ ಮುಂದೆ ನಿಂತ್ಕೊಂಡ್ಬಿಡಿ, ಅವ್ರು ನಿಮ್ಮ ನೆಲೆ ಮಾಡಕ್ಕಾಗೋದಿಲ್ಲ. ಇದನ್ನ ಅವಳು ಕುದಕ್ಕೆ ಕಟ್ಟು, ಮದುವೆ ಆಗೋಗುತ್ತೆ. ಆಮೇಲೆ ಕರ್ಕೊಂಡೋಗು, ತಗೋ ಕೊಡಿಲಿ. ಇದನ್ನ ಕಟ್ಬಿಟ್ರೆ ಮದುವೆ ಆಗೋಗ್ಬಿಡುತ್ತಾ? ಮದುವೆ ಅಂದ್ರೆ ಏನ್ ತಿಳ್ಕೊಂಡಿದ್ಯೋ? ಚಪ್ರ ಹಾಕ್ಸ್ಬೇಕು, ಗಟ್ಟಿ ಮೇಳ ಬಾರಿಸ್ಬೇಕು, ನೂರಾರು ಜನಕ್ಕೆ ಊಟ ಹಾಕ್ಬೇಕು, ಊರೆಲ್ಲ ಮೆರವಣಿಗೆ ಮಾಡಿಸ್ಬೇಕು, ಆವಾಗ್ಲೇ ಮದುವೆ. ಗೊತ್ತಾ? ಹೋಗಲ್ಲ ಹುಚ್ಚ. ನಮ್ಮ ಅಣ್ಣಂದ್ರು ನೀನ್ ಹೊಡಿದೇ ಇರ್ಬೇಕು ಅಂದ್ರೆ ಇದನ್ನ ನನ್ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಬಿಟ್ರೆ ನಿಮ್ಮ ಅಣ್ಣಂದ್ರೆ ನಾನು ಹೊಡೆಯೋದಿಲ್ವಾ? ಅಯ್ಯ, ಅದಕ್ಕೆ ತಾನೇ 3 ಗಂಟೆ ಹಾಕು ಅಂದಿದ್ದು. ಒಂದೊಂದು ಗಂಟು ಒಬ್ಬೊಬ್ಬ ಅಣ್ಣನಿಗೆ. ಹಾಗಾದ್ರೆ ಸರಿ, ಈಗಲೇ 3 ಗಂಟೆ ಹಾಕ್ಬಿಡ್ತೀನಿ. ಇದು ದೊಡ್ಡಣ್ಣನ್ಗೆ, ಇದು ಚಿಕ್ಕಣ್ಣನ್ಗೆ, ಇದು ದಾಡಿ ಅಣ್ಣನ್ಗೆ. ಗಂಗಾ, ಬೇಗೋಮ್ಮ, ಇಲ್ದೆ ಹೋದ್ರೆ ಅಳಿಯಂದ್ರು ಕಂಬ ತಪ್ಕೊಂಡೆ ನಿದ್ದೆ ಮಾಡಿಬಿಡ್ತಾರೆ. ಹೋಗಪ್ಪ. ನಾನ್ ಹೋಗಲ್ಲ, ನೀ ಹೋಗಮ್ಮ. ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾರಾಗ. ಹಾಲ್ ತಗೊಳ್ಳಿ. ಅಯ್ಯೋ, ಯಾಕ್ರಿ ಬಿದ್ಬಿಟ್ರಿ? ನಾನು ಬಂಡವಾಳ ಗೊತ್ತಾಗೋಯ್ತಾ? ನಾನಾ ಬೀಳೋನು. ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಎಷ್ಟಿದೆ, ನಿಗಾ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಇಸ್ತ್ರಿ ಹೋಗ್ರಿ, ಇಸ್ತ್ರಿಗಿಸ್ತ್ರಿ ಅನ್ಬೇಡಿ. ಆಯ್ತು ಬಿಡು, ಇಸ್ತ್ರಿ ಎಲ್ರು ಫಸ್ಟ್ ನೈಟ್ ಅಂತ ಮಾಡ್ಕೋತಾರಲ್ಲ, ಅದನ್ನೇ ನಾವ್ಯಾಕೆ ಫಸ್ಟ್ ಡೇ ಅಂತ ಮಾಡ್ಕೋಬಾರ್ದು? ಹೋಗ್ರಿ, ನಾಚಿಕೆ ಆಗುತ್ತೆ. ಫಸ್ಟ್ ನೈಟೇ ಇರ್ಲಿ. ಅಯ್ಯೋ ನನ್ನ ಕರ್ಮ. ಆಯ್ತು, ಹಗಲೆಲ್ಲ ನಾನು, ರಾತ್ರಿ ಎಲ್ಲ ನೀನು. ಈಗ ರಾತ್ರಿ ತಾನೆ ನೀನೇ ತಪ್ಕೋ. ಹಾಗಾದ್ರೆ ಆ ಲಾಟಿನ ಆರಿಸಿ. ಅದ್ ಲಾಟಿನ? ಅದೆಲ್ಲ ಔಟ್ ಆಫ್ ಫ್ಯಾಷನ್, ಯಾಕೆ ಆರಿಸ್ಬೇಕು? ಹಾಲು ಕುಡೀರಿ. ನೀನ್ ತಾನೆ ಕುಡಿಸ್ಬೇಕು. ಏನ್ರಾದು, ನಮ್ ತಂಗಿ ಗಂಡ್ ನೋಡಿ ಅಂತ ನಾವ್ ಯಾರತ್ರ ಹೇಳಿದ್ವಾ? ಈ ಗುಲಾಮ್ ನನ್ನ ಮಗ ಹೇಳ್ತಾನೆ, ನಮ್ ತಂಗಿನ ಆಡೋದಕ್ಕೆ ಇಂಡಿಯಾದೊಂದ್ ಕೈಯಲ್ಲಿ ಆಗಲ್ವಂತೆ, ಇಂಡಿಯಾದ ನಾಳಿದ ಇಂಗ್ಲಿಷ್ ನೋನೇ ಆಗ್ಬೇಕು ಅಂತಾನೆ ಇವನು. ನಾವು ನಮ್ ತಂಗಿನ ಹೊರಗೆ ಬಿಡಲ್ವಂತೆ, ಹೊರಗೆ ಮದುವೆ ಮಾಡೋಕ್ ಕೊಡಲ್ವಂತೆ. ಅದಕ್ಕೆ ರಾಮಾಚಾರಿ ಅಂತ ಯಾವನಾರು ಗುಗ್ಗು ನನ್ನ ಮಗನ್ ತಂದು ಮನೆ ಅಳಿಯನ್ ಮಾಡ್ಕೋಬೇಕು ಅಂತಾನೆ. ನಿಲ್ಸ ನಿನ್ ಗಾಡಿನ ಹಾಕೋ. ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಉಸಾಡ್ಕೊಂಡು ಹೆಣವಾಗಿರ್ತೀನಿ, ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಇದೇನಿದು? ನಾನು ಮಾಡೋದಕ್ಕೆ ಮುಂಚೆ ಬೇರೆ ಯಾರು ಮಾಡ್ಬಿಟ್ಟಿದ್ದೇನಲ್ಲ. ನನ್ನ ಕೆಲ್ಸಕ್ಕೆ ಬೇರೆ ಯಾರಾದ್ರೂ ಬಂದ್ಬಿಟ್ಟ? ಬೇರೆ ಯಾರು ಅಲ್ಲ, ನಾನೇ ಮಾಡಿದ್ದು. ಅದೇ ಮತ್ತೆ ನಾನು ಅನ್ಕೊಂಡೆ. ನಾನಿರುವಾಗ ನೀವು ಈ ಕೆಲಸ ಯಾಕೆ ಮಾಡಿದ್ರಿ? ಬಾಗಿಲು ಮುಚ್ಚಿಬಿಟ್ಟು ಬನ್ನಿ. ಹೇಳ್ತೀನಿ. ಬಾಗಿಲು ಮುಚ್ಚಬೇಕಾ? ಯಾಕೆ? ಒಳ್ಳೆ ಮಾತು ಆಚೆ ಹೋಗಬಾರದು ಅದಕ್ಕೆ. ಓ ಹಂಗ, ಸರಿ. ಆ ಈಗ ಹೇಳಿ. ಇವತ್ತಿಂದ ನೀವೇ ಕೆಲಸಗಳನ್ನ ಮಾಡಬಾರದು. ಅಯ್ಯಯ್ಯೋ, ನನ್ನ ಕೆಲಸದಿಂದ ತೆಗ್ದಾಕ್ತಾ ಇದ್ದೀರಾ? ಅವನು ಯಾವನ ಈಗ ಅನ್ನಲ್ಲ, ರಾಮಾಚಾರಿ ತರ ಗುಗ್ಗು ಸಿಕ್ಕರೆ ಮನೆ ಹಳೆ ನಂಗೆ ಮಾಡ್ಕೋಬಹುದು ಅಂತ. ಅದಕ್ಕೆ ತಾನು ನೀವು ಕೋಪ ಮಾಡ್ಕೊಂಡು ನನ್ನ ಕೆಲಸ ತೆಗಿತಾ ಇರೋದು. ಅವನು ಹೇಳಿ ತಪ್ಪಲ್ಲ, ಸರಿಯಾಗಿ ಹೇಳಿದ್ದಾನೆ. ರಾಮಾಚಾರಿ ಬಂದೇನೋ? ನಾನು ಕೆಲಸಲ್ಲಿ ಇದ್ದೀನಿ ತಾನೆ. ಅಬ್ಬಾ, ನೀವಿರೋದು ಕೆಲಸದಲ್ಲ, ನನ್ನ ಮನಸ್ಸಿನಲ್ಲಿ. ನನಗೂ ನಿಮಗೂ ಮದುವೆ ಆಗೋಗಿದೆ. ಅದು ನಿಮ್ಮ ದೊಡ್ಡ ಬುರುಡೆ ಗೊತ್ತಾಗಬೇಕು ಅಷ್ಟೇ. ಅಣ್ಣ ಕರೆದ್ರ? ಬಾಬಾ ಎಣ್ಣೆ ಹಚ್ಚು ಬಾ. ಹ್ಞೂ ಸರಿ. ಮೆಲ್ಲಗ್ಬೇಡಿಯೋ ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ. ಬುರುಡೆ 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 ಬುರುಡೆ, ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ. ಬುದ್ಧಿ ಒಂದಿಲ್ಲ, ಬುದ್ಧಿ ಒಂದಿಲ್ಲ, ಇಬ್ಬರು ಪರರಿಗೆ ಹೊಂದಲ್ಲ. ಆ ಬುರುಡೆ ಬುರುಡೆ ಬಿಡ್ತೈತೆ, ಈ ಬುರುಡೆ ತರಲೆ ಮಾಡ್ತೈತೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಇದರಲ್ಲಿ ತಿರುಳಿಲ್ಲ. ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ. ಬುದ್ಧಿ ಒಂದಿಲ್ಲ, ಬುದ್ಧಿ ಒಂದಿಲ್ಲ, ಇಬ್ಬರು ಪರರಿಗೆ ಹೊಂದಲ್ಲ. ಹೆಂಡತಿ ಇಟ್ಟ ಬುರುಡೆಯು ಯಾವುದಣ್ಣ? ಬೆಂಕಿಗೆ ಹೆಂಡತಿ ಇಟ್ಟ ಬುರುಡೆಯು ಯಾವುದಣ್ಣ? ಒಂದು ಬುರುಡೆ ಧರ್ಮದ್ದು, ಇನ್ನೊಂದು ಬುರುಡೆ ದೇವರದು. ಬೇಗ ಉತ್ತರ ಹೇಳಣ್ಣ, ಇಲ್ದಿದ್ರೆ ಬುರುಡೆ ಚೂರಣ್ಣ. ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ. ಬುದ್ಧಿ ಒಂದಿಲ್ಲ, ಬುದ್ಧಿ ಒಂದಿಲ್ಲ, ಇಬ್ಬರು ಪರರಿಗೆ ಹೊಂದಲ್ಲ. ಆ ಬುರುಡೆ ಬುರುಡೆ ಬಿಡ್ತೈತೆ, ಈ ಬುರುಡೆ ತರಲೆ ಮಾಡ್ತೈತೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಇದರಲ್ಲಿ ತಿರುಳಿಲ್ಲ. ಬುರುಡೆ ಎಲ್ಲಾರ ಬುರುಡೆ ಕರುವಿಗೆ ಒಂದಲ್ಲ ಗುರುಡೇ ಗುರುಡೇ ಈ ಕಡೆ ಹಾಕೋ ಗುರುಡೇ ಗುರುಡೇ ಅಯ್ಯಪ್ಪ ಓಡು ಇದೇನಿದು ಬಾಗ್ಲಾಗ್ತಾ ಇದ್ದೀರಾ ಮುಟ್ಟಬಾರ್ದು ಏನಾದರೂ ಮುಟ್ಟದೆ ಮಾತಾಡಿ ಇದೇನಾದರೂ ನಿಮ್ಮ ಅಣ್ಣಂದ್ರೆ ಗೊತ್ತಾಗ್ಬಿಟ್ರೆ ನನ್ನ ಪೀಸ್ ಪೀಸ್ ಮಾಡಿ ಮುಕ್ಕಣ್ಣ ನನಗೆ ಅಡುಗೆ ಮಾಡೋದಕ್ಕೆ ಕೊಟ್ಬಿಡ್ತಾರೆ ಮುಟ್ಟಬಾರ್ದು ಈಗ ಏನು ಮಾಡ್ಬೇಕು ಹೇಳಿ ಸರಿ ಬನ್ನಿ ನನ್ನ ಜೊತೆ ನೀವು ನಡೀರಿ ಕೂತ್ಕೊಳ್ಳಿ ಯಾಕೆ ಕೂತ್ಕೊಳ್ಳಿ ಹಿಂದೆ ನನಗೆ ಆಶೀರ್ವಾದ ಮಾಡಿ ಎದ್ದೇಳಿ ಯಾಕೆ ಎದ್ದು ನಿಂತ್ಕೊಳ್ಳಿ ಹಿಂದೆ ಇವತ್ತು ಯಾರ ಮಕ್ಕ ನೋಡಿದ್ನು ನಾನು ಹೇಳಿದಾಗ ನೀವು ಕೇಳದೆ ಇದ್ರೆ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಯ್ಯೋ ಮಾತಾಡದೆ ಮಾತ್ರ ಇರಬೇಡಿ ಹೇಳಿ ನೀವು ಹೇಳ್ದಾಗ ಕೇಳ್ತೀನಿ ನೋಡಿ ಊರ್ ಜನರ ಮುಂದೆ ನನ್ನ ಮದುವೆ ಬೇಗ ಆಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೆ ಹರಕೆ ಹೊತ್ಕೊಂಡಿದ್ದೆ ಸರಿ ನನ್ನ ಹರಕೆ ನೆರವೇರಬೇಕು ಅಂದ್ರೆ ಇದೊಂದೇ ದಾರಿ ನನಗೆ ಅರ್ಥ ಆಗ್ಲಿಲ್ಲ ಒಂದು ಹೆಣ್ಣಿಗೋಸ್ಕರ ಯಾವ ಗಂಡು ತುಂಬಾ ಕಷ್ಟಪಡ್ತಾನೋ ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾನೋ ಅಂಥ ಗಂಡಿನ ಸೇವೆ ಮಾಡಿದ್ರೆ ಈ ಹರಕೆ ನೆರವೇರುತ್ತಂತೆ ಓಹೋ ನನಗೆ ಗೊತ್ತಿರೋ ಹಾಗೆ ನೀವೊಬ್ಬರೇ ನನ್ನ ಕೆಲಸ ಎಲ್ಲ ಮಾಡೋದು ನನಗೋಸ್ಕರ ಏಟ್ ತಿನ್ನೋದು ಕಷ್ಟಪಡೋದು ಹೌದು ತಾನೆ ಹೌದೌದು ಮತ್ತೆ ನನ್ಗೆ ಒಳ್ಳೇದಾಗೋದು ನಿಮ್ಗೆ ಇಷ್ಟ ಇಲ್ವಾ ಅಯ್ಯಯ್ಯೋ ನೀವು ಯಾವತ್ತೂ ಚೆನ್ನಾಗಿರ್ಬೇಕು ಅಯ್ಯೋ ನನ್ನ ಕಾಲು ಏನೇನೋ ಹೇಳ್ತಾ ಇದ್ದೀರಾ ನನ್ನ ಮೈಮುಟ್ಟಿ ಏನೇನೋ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನಿಮ್ಮ ಅಣ್ಣಂದ್ರ ನೋಡಿದ್ರೆ ನನ್ನ ಗತಿ ಮಾಡ್ಬಿಡ್ತಾರೆ ನನ್ ಬಿಟ್ಬಿಡಿ ನೋಡಿ ಹೌಸ್ಫುಲ್ ಆಗಿದೆಯಲ್ಲೇ ಅಯ್ಯೋ ಈಗ ಏನ್ರಿ ಮಾಡೋದು ಇನ್ನೇನ್ ಮಾಡೋದು ಮನೆಗೆ ಹೋಗಿ ಮಾಡೋಣ ನಡಿ ಯೋಚನೆ ಮಾಡೋಣ ನಡಿಯ ಆರು ಗಂಟೆ ಶೋಗೆ ಹೋಗೋಣ ರೀ 6 ಗಂಟೆ ಶೋಗೆ ನಾನಾ ಕತ್ಲಾಗಕ್ಕೆ ಮುಂಚೆ ಮನೆ ಸೇರ್ಕೋಬೇಕು ಅದೇ ನನ್ನ ಪ್ರಿನ್ಸಿಪಲ್ ಅದೆಲ್ಲ ನಂಗೆ ಗೊತ್ತಿಲ್ಲ ಇವತ್ತು ನಾನು ಪಿಕ್ಚರ್ ನೋಡಿ ಮನೆಗೆ ಬರೋದು ಆಗಲ್ಲ 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 ಯೋ ಮುಕ್ಕಣ್ಣ ಹೊಸದಾಗಿ ಮದುವೆ ಆಗಿದ್ಯಾ ನೀನು ಹೆಂಡ್ತಿದ್ದು ಒಂದು ಸಣ್ಣ ಆಸೆ ತೀರ್ಸಕ್ಕಾಗಲ್ವಾ 6 ಗಂಟೆವರೆಗೂ ಇದ್ದು ಫಸ್ಟ್ ಪಿಕ್ಚರ್ ತೋರಿಸ್ಕೊಂಡು ಹೋಗು ಡ್ಯಾನ್ಸ್ ಮಾಡಬೇಡ್ರಿ ರಸ್ತೆಲೆಲ್ಲ ನೋಡ್ತಾರೆ ಸುಮ್ಮನೆ ನಿಂತ್ಕೊಳ್ಳೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಚಿನ್ನ ಇದೇನೆ ಹೀಗೆ ಕೇಳ್ತಾ ಇದೀಯಾ ಆ ಪಾತ್ರ ಬರ್ತಿದ್ದಾಗೆ ಕಥೆನೆ ಉಲ್ಟಾ ಆಗೋಯ್ತಲ್ಲೇ ಅಯ್ಯೋ ಸುಮ್ಮನೆ ಇರ್ಲಿ ಪಿಕ್ಚರ್ ಬಿಡ್ತಿದ್ದ ಹಾಗೆ ನಾನು ಮನೆ ತನಕ ಗಾಡಿನ ಕಣ್ಣು ಮುಚ್ಕೊಂಡು ಓಡಿಸ್ತೀನಂತೆ ನೀನು ಹಿಂದೆ ಕೂತ್ಕೊಂಡು ಲೆಫ್ಟ್ ರೈಟ್ ಅಂತ ದಾರಿ ತೋರಿಸ್ತೀನಂತೆ ಏನು ಯಾಕೆ ಕಾಣಲ್ವೇ ಕಾಣಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡ್ರೆ ಏನು ಕಾಣಿಸಲ್ಲ ಅಲ್ವೇನೆ ಏನ್ ಬೇಕಾದ್ರೂ ಮಾಡ್ತೀರಂತೆ ಈಗ ನನ್ನ ಪಿಕ್ಚರ್ ನೋಡಕ್ ಬಿಡಿ ಹೌದೌದು ನಾನು ನೋಡ್ಬೇಕು ಅಪ್ಪ ಹಾಗಾದ್ರೂ ಮಾಡಿ ಮನೆ ತಲುಪಿದ್ರೆ ಸಾಕು ನೀವು ನಿಜವಾಗ್ಲೂ ಕಣ್ಮುಚ್ಕೊಂಡೇ ಓಡಿಸ್ತಾ ಇದ್ದೀರಾ ಕಣ್ಣು ಮುಚ್ಚಿಕೊಂಡು ರಸ್ತೆ ಮೇಲೆ ಯಾಕೆ ರೈಲ್ ಕಮ್ಮಿ ಮೇಲೂ ಇಷ್ಟೇ ನೀಟಾಗಿ ಓಡಿಸ್ತೀನಿ. ಏನೇ ಅಲ್ಲಿ ನೋಡಿ ಎಲ್ಲೇ ಕಾರ್ ಬರ್ತಾ ಇದೆ. ನನಗೇನು ಕಣ್ಣು ಕಾಣಿಸಲ್ವಾ? ಏಯ್ ಕಣ್ಣಿಗೆ ಏನು ಇಟ್ಕೊಂಡು ಗಾಡಿ ಓಡಿಸ್ತೀಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಯಾರಿದು ಪೀಸು ಪಿಕಪ್ಪ? ಹಿಂದೆ ಹುಡುಗಿನ ಕೂರಿಸ್ಕೊಂಡ್ಬಿಟ್ರೆ ರಸ್ತೆನೇ ಕಾಣಲ್ವಾ ನಿಂಗೆ? ಕೊರಡು ನನ್ನ ಮಗನೇ. ನೋಡ್ರಿ ಹೋಗ್ಲಿ ಬಿಡೆ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನೀವ್ ರಸ್ತೆ ನೋಡ್ಕೊಂಡೆ ಓಡಿಸಿ ಆಗಲ್ವೇ? ಯಾಕೆ ಅದು ಯಾಕಾಗಲ್ಲ ಅಂದ್ರೆ ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಮುಗೀತು, ಅದೇ ನನ್ನ ಪ್ರಿನ್ಸಿಪಲ್. ತಳ್ಳೆ ಗಾಡಿ ಸ್ಟಾರ್ಟ್ ಆಗ್ಲಿ. ಒಂದು ಬೆಳೆ ಕೂದಲಿರಬಾರ್ದು. ಕ್ಲೀನ್ ಕ್ಲೀನ್. ಸರಿ ಸರಿ ತ್ರಿಪುರ ಸುಂದರಿ. ಬೇಗ ಬೇಗ ರೆಡಿ ಆಗ್ರೆ, ನಮ್ ರಾಮಾಚಾರಿಗೆ ಹೆಣ್ಣು ನೋಡೋ ಟೈಮ್ ಇರುತ್ತೆ. ರಾಮಾಚಾರಿ ಹೊಸ ಬಟ್ಟೆ ಯಾರಗಮ್ಮ ಇದು? ನಿನಗೆ ಕಣು, ಹಾಕೊಂಡ್ ಬಾ. ಯಾಕಮ್ಮ? ಹೇಳ್ದಷ್ಟು ಮಾಡು, ಬೇಗ ಮರಿ. ಸುಮ್ಮನೆ. ಅಯ್ಯಯ್ಯೋ ಏನೇದು ಪುಟ್ಟಿ, ನಾವು ರಾಮಾಚಾರಿ ಹೆಣ್ಣು ನೋಡಕ್ ಹೋಗ್ತಾ ಇದ್ವು, ಇಲ್ಲ ನಿನಗ್ ಗಂಡ್ ನೋಡಕ್ ಹೋಗ್ತಾ ಇದ್ವು? ಹಾಗಲ್ಲ ಕಣೆ, ಹೆಣ್ಣಿನ ಕಡೆಯವರು ನನ್ನ ಯಾರು ಅಂತ ಕೇಳಿದ್ರೆ ಗಂಡನ ಅಕ್ಕ ಅಂತ ಹೇಳು. ಅಕ್ಕನ ಯಾಕೆ? ತಂಗಿ ಅಂತಾನೆ ಹೇಳ್ತೀನಿ. ಹೋಗೆ ಹೋಗೆ ಹೇಳು. ಅಯ್ಯೋ ನನ್ ದೃಷ್ಟಿನೇ ಬೀಳುತ್ತೆ. ಅಯ್ಯೋ ಅಯ್ಯೋ ಅಜ್ಜಿ, ಏನಿದು ನಿನ್ ಬಿಳಿ ತಲೆ ಎಲ್ಲ ಕಪ್ ತಲೆ ಆಗೋಗ್ಬಿಟ್ಟಿದೆ. ನಾನು ನಿನ್ನ ಅಕ್ಕ. ಅಕ್ಕ ಅಂತ ಅಕ್ಕ ಹೋಗಲೇ ಹಳೆ ಮುತ್ಕಿ. ಅಕ್ಕ ನಾನು ನಿನ್ನ ಪಕ್ಕ. ಬನ್ನಿ ಹೋಗೋಣ ಅಂದ್ರೆ. ಅಯ್ಯೋ ನಡಿಯೇ ಮೊಂಡೆವು. ಅಮ್ಮ ಇವತ್ತು ರಾಮಾಚಾರಿ ಕೆಲ್ಸಕ್ಕೆ ಬರಲ್ಲಮ್ಮ. ಯಾಕೆ? ಅವನ್ಗೆ ಹೆಣ್ಣೋಡ ಕರ್ಕೊಂಡೋಗಿದಾರಮ್ಮ. ಯಾವ ಪಾಪ ಮಾಡಿದ ಹೆಣ್ಣು ಗಂಟು ಬೀಳ್ತಾಳೋ ಏನೋ. ನಮಸ್ಕಾರ 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 ನಮಸ್ಕಾರ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತು ತಾನೆ? ನಾನು ಹುಡುಗಿ ಅಮ್ಮ. ಏನಮ್ಮ ಇದೆಲ್ಲ? ಏನಿಲ್ಲ ಕಣೋ, ನಿನಗೆ ಮದುವೆ ಮಾಡೋಕೆ ಹೆಣ್ಣು ನೋಡಕ್ ಬಂದಿದೀವಿ ಅಷ್ಟೇ. ಅಯ್ಯಯ್ಯೋ ಸುಮ್ನೆ ಕೂತ್ಕೊಳ್ಳ. ಅಳಿ ಅಂದ್ರು ಏನ್ ಹೇಳ್ತಾ ಇದಾರೆ? ಏನು ಇಲ್ಲ, ಇವಂದು ಸ್ವಲ್ಪ ನಾಚಿಕೆ ಸ್ವಭಾವ. ಮದುವೆ ಅಂದ್ರೆ ಸಂಕೋಚ ಪಡ್ತಾ ಇದ್ದಾನೆ. ಓ ಹೆಣ್ಣ ಇದ್ದಾಳೆ, ಒಳಗಡೆ ಇದ್ದಾಳೆ, ಅಲಂಕಾರ ಮಾಡ್ಕೊಂತ ಇದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಅಮ್ಮ ಇವ್ರ ಕಿವಿ ಡಮಾರ್. ಇವನ್ ಕಿವಿ ಡಮಾರ್ ಆದ್ರೆ ನಮ್ಗೇನು, ಹುಡುಗಿ ತಾನೇ ನಮ್ಗೆ ಮುಖ್ಯ. ಓ ಹುಡುಗಿ ಅಮ್ಮನ, ಇನ್ನೇನ್ ಬಂದ್ಬಿಡ್ತಾಳೆ. ಓ ಬಂದೇ ಬಿಟ್ಲು. ಓಹೋ ಬರ್ಬೇಕು ಬರ್ಬೇಕು ಬೀಗ್ರು, ಎಲ್ಲಾರ್ಗೂ ನಮಸ್ಕಾರ ನಮಸ್ಕಾರ. ನಾನು ಬರೋವರೆಗೂ ನಿಮ್ಮನ್ನ ಮಾತಾಡಿಸ್ತೀರಿ ಅಂತ ನಮ್ಮ ಯಜಮಾನ್ ಹತ್ರ ಹೇಳಿದ್ದೆ. ಮಾತಾಡಿದ್ರಾ? ಓ ಚೆನ್ನಾಗಿ ಮಾತಾಡಿದ್ರು, ಆದ್ರೆ ನಾವೇನ್ ಮಾತಾಡಿದ್ವಿ ಅಂತ ಅವ್ರು ಕೇಳಿಸ್ಲಿಲ್ಲ ಅಷ್ಟೇ. ಮಕ್ಕಳ ರೀ ಲಡ್ಡು ತಿನ್ಬಿಟ್ರಾ? ಬಿಸಿಬೇಳೆ ಬಾತ್ ಆಯ್ತಾನೆ, ನಮಗಿರೋದು ಒಬ್ಳೇ ಮಗಳು. ಬಿಸಿಬೇಳೆ ಬಾತ್ ಆಯ್ತು ಅಂತ ಹೇಳ್ತಿದ್ದಾಳೆ. ಅಮ್ಮ ಇವ್ರ ಕಿವಿನು ಡಮಾರ್ ಇದ್ರೇನು, ಹುಡುಗಿ ನೋಡು. ನಾನೇನ್ ಪಾಪ ಮಾಡಿದೆ ಅಂತ ಈ ಡಮಾರ್ ಮನೆ ಕರ್ಕೊಂಡ್ ಬಂದೆ? ಮಾತಾಡ್ಬೇಡ ನೋಡು. ಇವಳೆ ನನ್ ಮಗಳು ತ್ರಿಪುರ ಸುಂದರಿ. ನೋಡಂದ್ರೆ ದೂರದಿಂದ ಬಂದಂತ ಸುಂದರಾಂಗ ಜಾಣ, ದೂರದಿಂದ ಬಂದಂತ ಸುಂದರಾಂಗ ಗಿಡಮರ, ನೋಟದಲ್ಲಿ ಸೂರೆಗೊಂಡ ಅಂತರಾಂಗ ಪ್ರಾಣ. ಬಲಾರಿ ಇವ ಬಾರಿ ಮೋಜುಗಾರ, ಬಲಾರಿ ಇವ ತೀರ ಮೋಸಗಾರ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಾಂಗ ಪ್ರಾಣ. ಬಲಾರಿ ಇವ ಬಾರಿ ಮೋಜುಗಾರ. ಇವತ್ತು ನಮ್ಮಮ್ಮ ಏನ್ ಮಾಡಿದ್ಲು ಗೊತ್ತಾ? ನನಗೆ ಹೇಳ್ದೇನೆ ನನಗೊಂದು ಹೆಣ್ಣು ನೋಡ್ದಕ್ಕೆ ಕರ್ಕೊಂಡೋದ್ಲು. ಅಲ್ಲಿ ಹುಡುಗಿ ಅಮ್ಮ ಅಪ್ಪ ಇಬ್ಬರು ಕಿವಿನ ಡಮಾರ್, ಏನು ಕೇಳಿಸೋದಿಲ್ಲ. ಆಮೇಲೆ ಹುಡುಗಿ ಬಂದ್ಲು, ಆಡು ಅಂದೆ, ಆಡ್ದು. ಅವಳು ಬಾಯಿ ಬಿಟ್ಟ ತಕ್ಷಣ ಅಲ್ಲಿ ಓಡ್ದವನು ಇಲ್ಲಿ ಬಂದು ಕೂತೆ. ಸರ್ಸ, ನಮ್ಗೇನೇನ್ ಬಡಿಸಿದ್ಯೋ ಅದನ್ನೆಲ್ಲ ಆ ಎಲೆಗೂ ಬಡಿಸು. ಅಣ್ಣ, ನಾವಿರೋದು 3 ಜನ, ನಾಲ್ಕನೇವ್ರು ಯಾರು ಹೇಳ್ತೀನಿ. ರಾಮಾಚಾರಿ ಬಂದಣ್ಣ. ಅವನು ನನ್ನ ತಂಗಿ ಪ್ರಾಣ ಉಳಿಸಿದವನು. ಅವನಿಗೆ ನಾನು ಏನು ಇನಾಮ್ ಕೊಡಲಿಲ್ಲ. ಇವತ್ತು ನಮ್ಮ ಸಮಕ್ಕೆ ಕೂತ್ಕೊಂಡು ಊಟ ಮಾಡಲಿ, ಅದೇ ನಾನು ಅವನಿಗೆ ಕೊಡೋ ಇನಾಮು. ಅಣ್ಣ ಬಾರೋ, ಕೂತ್ಕೋ. ಅಣ್ಣ ಬೇಡ ಅಣ್ಣ, ನಾನು ದಿನ ನಮ್ಮ ಅಮ್ಮನ ಜೊತೆ ಊಟ ಮಾಡೋದು. ಏಯ್ ಕೂತ್ಕೊಳ, ಅಮ್ಮ ಬೈತಾಳೆ. ಬೇಡ ಅಣ್ಣ, ನಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡಿದೆ ಅಂದರೆ ನಿಮ್ಮ ಅಮ್ಮ ಬೈಯಲ್ಲ, ಹೆಮ್ಮೆ ಪಟ್ಕೋತಾಳೆ. ಏನೇನು ಬೇಕೋ ಹಾಕೋ, ಬಡಿಸೆ. ಹ್ಮ್ 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 ಏ ರಾಮಾಚಾರಿ, ಎಲೆಯಲ್ಲಿ ಏನು ಬಿಡಬಾರ್ದು, ಎಲ್ಲ ಮುಗಿಸ್ಬೇಕು. ಇನ್ ಸ್ವಲ್ಪ ಹಾಕ್ಲಾ? ಇದೇನಕ್ಕ ಎಂಜಿಲ್ ತಟಲ್ ತಿಂತ ಇದ್ದೀರಾ? ಗಂಡ ಬಿಟ್ಟು ಎಂಜಿಲ್ನ ಹೆಂಡತಿ ತಿಂದ್ರೆ ಮುತ್ತೈದೆ ಸ್ವರ್ಗ ಸಿಗುತ್ತೆ ಅಂತ ಶಾಸ್ತ್ರ. ನಮ್ ದೇಶದ ಹೆಣ್ಮಕ್ಳಿಗೆ ಇದೊಂದು ಪದ್ಧತಿ. ತಿಂದ್ರೆ ಮುತ್ತೈದೆ ಸ್ವರ್ಗ ಸಿಗುತ್ತೆ ಅಂತ ಶಾಸ್ತ್ರ. ನಮ್ಮ ದೇಶದ ಹೆಣ್ಮಕ್ಳಿಗೆ ಇದೊಂದು ಪದ್ಧತಿ. ಈ ಮನೆ ದೊಡ್ಡ ಸೊಸೆಯಾಗಿ ನಾನೊಂದು ವಿಷಯ ಹೇಳಲೇಬೇಕಾಗಿದೆ. ಇಲ್ಲಿ ಎಲ್ಲ ತೀರ್ಮಾನಗಳನ್ನ ಗಂಡಸರೇ ತಗೊಳ್ಳೋದು, ನೀವು ಹೇಳ್ದಾಗೆ ಇಲ್ಲಿ ನಡೆಯೋದು. ಆದ್ರಿಂದಲೇ ಇದುವರೆಗೂ ನಾನು ಆ ವಿಷಯ ಎತ್ತಿರ್ಲಿಲ್ಲ. ವಿಷಯ ಏನು ಅಂತ ಹೇಳ್ದೆ ಏನೇನೋ ಮಾತಾಡಿದ್ರೆ ಏನ್ ಬಂತು? ಅದೇನು ಅಂತ ನೇರವಾಗಿ ಹೇಳು. ಮನೆ ಹೆಣ್ಮಗಳನ್ನ ಮನೆ ಹೊರಗೆ ಬಿಡದೆ ಒಳಗೆ ಕೂಡ ಹಾಕೋದು ತಪ್ಪು. ಹಾಗೆ ಅಂತ ಅವಳಿಗಿಷ್ಟ ಬಂದಾಗೆ ಹೊರಗಡೆ ತಿರುಗಾಡೋಕೆ ಬಿಡೋದು ತಪ್ಪು. ಇದರಿಂದ ಏನಾದರೂ ಅನಾಹುತ ಆಗ್ಬೋದು. ಇದುವರೆಗೂ ಹಾಗಾಗಿಲ್ಲ, ಇನ್ನು ಮುಂದೇನೂ ಹಾಗಾಗದೆ ಇರಲಿ ಅಂತ. ನಂದಿನಿ ಮದುವೆ ಆಗದೆ ನಾನು ಮದುವೆ ಆಗೋದಿಲ್ಲ ಅಂತ ಚಿಕ್ಕವನು ಹೇಳ್ತಾ ಇದ್ದಾನೆ. ಅವನಿಗೋಸ್ಕರನಾದರೂ ನಂದಿನಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿ. ಅತ್ತಿಗೆ, ನಾವ್ಯಾರು ಈ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ನೀವ್ಯಾಕೆ ಅನ್ಕೋತೀರಿ? ಅಣ್ಣ ಈಗಾಗಲೇ ನನ್ನಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದಾನೆ. ಸದ್ಯದಲ್ಲೇ ನಾವು ಗಂಡು ನೋಡೋಕೆ ಹೋಗ್ತಾ ಇದ್ದೀವಿ. ನಾವು ಸುಮ್ಮನೆ ಕೂತಿಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಈಗಲಾದರೂ ಅಮ್ಮ ಅವ್ರಿಗೆ ತಿಳಿಯಿತು. ಸುಮ್ಮನೆ ಕೂತಿಲ್ಲ ಅಂದ್ರೆ ಸಂತೋಷ. ಒಟ್ಟಿನಲ್ಲಿ ಸರಿಯಾದ ವಯಸ್ಸಿನಲ್ಲಿ ನಂದಿನಿಗೆ ಮದುವೆ ಆದ್ರೆ ಅಷ್ಟೇ ಸಾಕು. ಬೇಗ ಬೇಗ ಕೆಲಸ ಮಾಡ್ರೋ, ಇವತ್ತು ಭೀಮ್ ಅಮಾವಾಸ್ಯೆ. ಅಶ್ವತ್ ಕೆಟೆಗೆ ಜನ ಬಂದು ಸೇರ್ಕೊಳಕ್ ಮುಂಚೆ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ಅದ್ಕೆ ಇವತ್ತು ರಾಮಾಚಾರಿ ಬಂದಿಲ್ವಾ? ಇಲ್ಲಮ್ಮ, ಇವತ್ತು ಅವನ ಕೆಲ್ಸಕ್ಕೆ ಬರಲ್ಲ. ಯಾಕೆ? ಮೈಲಿ ಹುಷಾರಿಲ್ವಾ? ಇತ್ತೀಚೆಗೆ ಅವನ ಮೇಲೆ ನಿನಗೆ ತುಂಬಾ ಅಕ್ಕರೆ ಬರ್ತಿರೋ ಹಾಗೆ ಕಾಣ್ತಿದೆ ಅಲ್ವಾ? ನಿಮ್ಮ ಅಣ್ಣಂದ್ರ ಜೊತೆ ಒಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗಿದ್ದಾನೆ. ಮುಖ್ಯವಾದ ಕೆಲಸನಾ? ಬೇಗ ನಿಂಗೊಂದು ಒಳ್ಳೆ ಗಣ್ಣೋಡಿ ಮದ್ವೆ ಮಾಡೋದು ಮುಖ್ಯವಾದ ಕೆಲಸ ಅಲ್ವಾ? ಮದ್ವೆನಾ? ನನಗ ನನಗೆ ಗಂಡು ನೋಡೋಕೆ ರಾಮಾಚಾರ್ಯನ್ ಕರ್ಕೊಂಡು ಹೋದ್ರ? ದಾರಿಲಿ ಬೇಸರ ಕಳೀಲಿ ಅಂತ ಹಾಡು ಕತೆ ಕೇಳೋದಕ್ಕೆ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಶಾರದಾ, ತಾಳಿ ಕಟ್ಟಿದ ಗಂಡನೇ ಹೆಂಡತಿಗೆ ಗಂಡು ನೋಡಕ್ ಹೋಗೋದ? ಇವನನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಮೊದಲೇ ಬಡ್ಕೊಂಡೆ. ಚಿನ್ನದಂಥ ಸಂಬಂಧ ಕೈ ತಪ್ಪು ಹೋಯ್ತು. ನನ್ನ ಯಾಕೆ ಬೈತೀರಾ? ನೀವೇ ಯೋಚನೆ ಮಾಡಿ. ನಮ್ಮ ನಂದಿನಮ್ಮ ರೂಪದ ಮುಂದೆ ಅವ್ನು ನಿಲ್ತಾನ? ನಿಲ್ಸ ಗಾಡಿನ. ಏ ರಾಮಾಚಾರಿ, ಇಳಿಯ ಕಳಿಗೆ. ಯಾಕಣ್ಣ, ಮತ್ತೆ ಅವ್ರ ಮನೆಗೆ ಹೋಗ್ಬೇಕಾ? ತಗೋ. ಇದು ಯಾಕಣ್ಣ ಇದು? ಏಯ್, ಇಳಿಯ ಕಳಿಗೆ. ಅಣ್ಣ, ನಾವು ಇನ್ನೊಂದು ಕಡೆ ಸಂಬಂಧ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನೀನಿಗೆ ದಾರಿ ಗೊತ್ತಿದ್ರೆ ಮನೆಗೆ ಬಾ, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ಏಯ್ ಅಣ್ಣ 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 ಅಣ್ಣ, ಒಳ್ಳೇದು ಹೇಳಿದ್ರೆ ನಿಮಗೆಲ್ಲ ಹಿಂಗೆ. ನನಗೂ ಗೊತ್ತು ಹೆಂಗೆ ಮನೆಗೆ ಹೋಗೋದಂತ. ನಿಮ್ಮ ಹತ್ರ ಕಾರ್ ಇದೆ, ನನ್ನ ಹತ್ರ ಕಾಲಿದೆ. ಓ, ನೀವು ಇಲ್ಲೇ ಇದ್ದೀರಾ? ನೀವು ಮದುವೆ ಆಗೋ ಗಂಡು ಹೇಗಿರ್ಬೇಕು ಅಂತ ನಾನು ನೋಡೋದು ಬೇಡವಾ? ಅದಕ್ಕೆ ಹೋಗಿದ್ದೆ. ನೀವು ನೋಡಿದ್ರೆ ಚಿನ್ನದ ಗೊಂಬೆ ಇದ್ದಾಗಿದ್ದೀರಾ. ಅವ್ನು ನೋಡಿದ್ರೆ ರಾಗಿ ಮುದ್ದೆ ಇದ್ದಾಗಿದ್ದಾನೆ. ಅಂದವಾದ ಅರಮನೆ ಇದ್ರಾಗೋಯ್ತಾ? ಅಂದವಾದ ಮೂತಿ ಇರೋದು ಬೇಡ. ಆ ಕೋತಿಗೆ ಈ ಊರಾಣಿನ ಕೊಡಕ್ಕಾಗತ್ತಾ? ನೀವಿಬ್ರು ಒಟ್ಟಿಗೆ ದಿಬ್ಬಣ ಹೊರಟ್ರಿ ಅಂತ ಇಟ್ಕೊಳ್ಳಿ. ನೀವು ರೋಜಾ ಹೂವು ಇದ್ದಂಗೆ ಇರ್ತೀರ. ಅವನು ಛೇ, ಹೇಳೋದಕ್ಕೆ ಆಸೆ ಆಗುತ್ತೆ. ಗಲೀಜು. ನಾನು ಯಜಮಾನ್ರಿಗೆ ಹೇಳೇ ಬಿಟ್ಟೆ, ಈ ಗಂಡು ನಮ್ಮ ನಂದಿನಿ ಅಮ್ಮ ಅವ್ರಿಗೆ ಸುತ್ರಾಮ್ ಸರಿ ಹೋಗೋದಿಲ್ಲ ಅಂತ. ಈಗ ನಿಮ್ಮ ಅಣ್ಣಂದ್ರು ಬೆಡ್ದಳ್ಳಿಗೆ ಹೋಗಿದ್ದಾರೆ ಇನ್ನೊಂದು ಗಂಡು ನೋಡೋದಕ್ಕೆ. ನಾನೇನಾದ್ರೂ ಮಾತಾಡಿ ವ್ಯವಹಾರ ಕೇಳಿಸ್ತೀನಿ ಅಂತ ನನ್ನ ಕಾರಿಂದ ಇಳಿಸ್ಬಿಟ್ರು. ಹೌದು, ಮನೇಲಿ ಯಾರು ಇಲ್ವಾ? ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಎಲ್ಲೋದ್ರು? ಇವತ್ತು ಭೀಮನ ಅಮಾವಾಸ್ಯೆ. ನನಗೆ ಅಮಾವಾಸ್ಯೆ ಗೊತ್ತು, ಆದ್ರೆ ಭೀಮನ್ಗೊಂದು ರಾಮನ್ಗೊಂದು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು, ಈ ಭೀಮನ ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ? ತಾಳಿ ಪೂಜೆ ಮಾಡಿ ಹೆಂಡತಿರು ತಮ್ಮ ಗಂಡಂದ್ರಿಗೆ ಆಯುಷ್ ಜಾಸ್ತಿ ಆಗ್ಲಿ ಅಂತ ಮುತ್ತೈದೆಯರ ಆಶೀರ್ವಾದ ಪಡಿತಾರೆ. ಅಯ್ಯಯ್ಯೋ, ನನ್ನ ತಾಯಿನೂ ಇದನ್ನೆಲ್ಲ ನಿಮ್ಮಂತ ಬುದ್ಧವಂತರ ಕೇಳಿ ತಿಳ್ಕೊಂಡು ಪೂಜೆ ಮಾಡಿದಿದ್ರೆ ನನ್ನ ತಂದೆ ಎಷ್ಟು ಬೇಗ ಸಾಯ್ತಾ ಇರಲಿಲ್ಲ. ಕಳೆದು ಹೋಗಿರೋದನ್ನ ಯಾಕೆ ಯೋಚನೆ ಮಾಡ್ತೀರಾ? ಈಗ ನಡಿಬೇಕಾಗಿರೋದನ್ನ ಯೋಚನೆ ಮಾಡಿ. ರಾಮಾಚಾರಿ, ನನ್ನ ಮದುವೆ ಮಾಡೋಕೆ ನಿಮ್ಮ ಅಣ್ಣಂದ್ರು ಗಂಡು ಹುಡುಕಿ ತಂದು ನನ್ನ ಎದುರಿಗೆ ನಿಲ್ಸೋಕ್ ಮುಂಚೆ ನಾನು ಮದುವೆ ಆಗಿರೋ ಗಂಡನ್ನ ಅವ್ರ ಎದುರಿಗೆ ನಿಲ್ಲಿಸ್ಬೇಕು. ತಾಳಿ ಅಂದ್ರೆ ಏನು, ಗಂಡ ಅಂದ್ರೆ ಯಾರು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಬನ್ನಿ ನನ್ನ ಜೊತೆ. ನಾನು ಬರಲ್ಲ. ಈ ದೇವ್ರ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ. ಆವತ್ತು ಆ ಹುಚ್ಚ ನಿಮಗೆ ತಂದುಕೊಟ್ಟಿದ್ದು ಸಾಧಾರಣ ದಾರ ಅಲ್ಲ, ಒಂದು ಹೆಣ್ಣಿನ ಜೀವನನ. ಇದು ಬರೀ ಅರಿಶಿನ ದಾರ ಅಲ್ಲ, ತಾಳಿ. ಇದನ್ನ ನೀವು ಕಟ್ಟಿದ ಕ್ಷಣನೇ ನಾನು ನಿಮ್ಮ ಹೆಂಡತಿ ಅದೇ, ನೀವು ನನ್ನ ಗಂಡ ಆದ್ರಿ. ಇದನ್ನ ಅರ್ಥ ಮಾಡ್ಕೊಳ್ದೆ ನೀವು ಇನ್ನೊಂದು ಮದುವೆ ಆಗೋದಕ್ಕೆ ಹೆಣ್ಣನ್ನು ನೋಡಕ್ ಹೋಗ್ತೀರಾ? ನಿಮ್ಮ ಹೆಂಡತಿಗೆ ಬೇರೆ ಒಬ್ಬ ಗಂಡನ್ನ ನೀವೇ ಹುಡುಕ್ತೀರಾ? ಬೇಕಾದ್ರೆ ಇಡೀ ಪ್ರಪಂಚ ಬೇಡ ಅನ್ಲಿ, ನಮ್ಮ ಅಣ್ಣಾದ್ರೂ ಎದುರು ನಿಲ್ಲಿ, ನನಗೆ ಚಿಂತೆ ಇಲ್ಲ. ನೀವು ಹಾಕಿರೋ ಈ ಗಂಟನ್ನ ಯಾರಿಂದಲೂ ಬಿಚ್ಚಕ್ಕಾಗಲ್ಲ. ನಮ್ಮನ್ನ ಬೇರ್ಪಡಿಸೋಕೆ ಈ ದೇವರಿಂದನೂ ಸಾಧ್ಯ ಇಲ್ಲ. ನಡಿ, ನಿಮ್ಮ ಮನೆಗೆ ಹೋಗೋಣ. ನೀವು ನನ್ನ ಹೆಂಡತಿನೂ ಅಲ್ಲ, ನಾನು ನಿಮ್ಮ ಗಂಡನೂ ಅಲ್ಲ, ಅವತ್ತು ನಡೆದ ಮದುವೆನೂ ಅಲ್ಲ. ನಿಮಗೆ ಮದುವೆ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಮದುವೆ ಅಂತೆ ಮದುವೆ. ರಾಮಾಚಾರಿ, ರಾಮಾಚಾರಿ. அம்மா அம்மா ஏனோ ರಾಮಾಚಾರಿ ಈ ಮದುವೆ ಹೆಂಗಮ್ಮ ಮಾಡ್ತಾರೆ ಅದು ಸರಿ ನಾನು ನಿನ್ನನ್ನ ಯಾವುದಾದರೂ ಮದುವೆ ಮುಂಜಿ ಅಂತ ಶುಭ ಕಾರ್ಯ ಕರ್ಕೊಂಡು ಹೋಗಿದ್ದಿದ್ರೆ ನಿನಗೂ ಗೊತ್ತಾಗಿರೋದು ನೀನೇನು ಯೋಚನೆ ಮಾಡಬೇಡ ಎಲ್ಲರ ಮದುವೆ ಹೇಗಾಗುತ್ತೋ ಹಾಗೆ ನಿನ್ನ ಮದುವೆನೂ ಮಾಡ್ತೀನಿ ಆಗ ನಿನಗೆ ಗೊತ್ತಾಗುತ್ತೆ ಅಯ್ಯೋ ಅದಲ್ಲಮ್ಮ ಈ ಚಪ್ರಾ ಹಾಕ್ಸಿ ಬಾಳೆ ಕಂಬ ಕಟ್ಸಿದನ್ ಮದುವೆ ಮಾಡೋದು ಹೌದಪ್ಪ ಈ ಪಿಪಿ ಉತ್ಸಿ ಗಟ್ಟಿ ಮೇಲೆ ಬಾರಿಸಿದ ತಾನೆ ಮದುವೆ ಆಗೋದು ಹೌದು ಕಣೋ ಅಮ್ಮ ಒಂದು ಮದುವೆ ಆಗಬೇಕು ಅಂದ್ರೆ ಊರಿನವ್ರಿಗೆಲ್ಲ ಸಿ ಊಟ ಹಾಕ್ಸಲೇಬೇಕಲ್ವಾ ಹೌದು ನಿನ್ ಮದುವೆಯಲ್ಲೂ ಎಲ್ಲರೂ ಊಟ ಹಾಕ್ಸೋಣ ಬಿಡು ಅಮ್ಮ ಆ ನಂದಿನಿಗೆ ಏನು ಗೊತ್ತಿಲ್ಲಮ್ಮ ಒಂದ್ ಅಲ್ದಿದ್ದಾರ ತಾಲಿ ಕುತ್ತಿಗೆ ಕಟ್ಬಿಟ್ರೆ ಮದುವೆನೇ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅವಳು ಅನ್ಕೊಂಡಿ ಸುಳ್ಳಲ್ಲ ಕಣೋ ನಿಜಾನೇ ಆದ್ರೆ ಮದುವೆ ಬಗ್ಗೆ ನೀನೇನ್ ಅನ್ಕೊಂಡಿದ್ಯೋ ಅದೆಲ್ಲ ಬರೀ ಆಡಂಬರ ಒಂದು ಮದುವೆಗೆ ಹಳದಿ ದಾರ ತಾಳಿನೇ ಮುಖ್ಯ ಅದನ್ನ ಹೆಣ್ಣಿನ ಕೊರಳಿ ಕಟ್ಟಿದ್ರೆ ಸಾಕು ಅದೇ ನಿಜವಾದ ಮದುವೆ ಯಾಕೋ ರಾಮಾಚಾರಿ ಅಮ್ಮ ಅದು ಈ ತಾಳಿ ನನ್ನ ಕುತ್ತಿಗೆ ಕಟ್ಬಿಡು ನಾನು ಅನ್ನಂದ್ರೆ ನಿನ್ನ ಬಯಲ್ಲ ಒಡೆಯಲ್ಲ ಅಂದ್ಲು ಅದಕ್ಕೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ ರಾಮಾಚಾರಿ ನೀನು ನಿಜವಾಗ್ಲೂ ನಂದಿನಿ ಕೊರಳಿಗೆ ತಾಳಿ ಕಟ್ಬಿಟ್ಟೇನು ನನಗೇನಮ್ಮ ಗೊತ್ತಿತ್ತು ಈಗ ನೀನು ಹೇಳಿದ್ಮೇಲೆ ತಾನು ಗೊತ್ತಾಗಿದ್ದು ಅದು ಮದುವೆ ಅಂತ ಅಮ್ಮ ನೀನು ತಾಳಿ ಗೊತ್ತಿದ್ದು ಕಟ್ಟಿದೆಯೋ ಗೊತ್ತಿಲ್ಲದೆ ಕಟ್ಟಿದೆಯೋ ಮದುವೆನೆ ಅವಳ ಅಣ್ಣಂದ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಮ್ಮನ್ನ ಜೀವ ಸಹಿತ ಉಳಿಯೋಗ ಬಿಡೋಲ್ಲ ಹಾಗಾದ್ರೆ ನಾನು ಈಗಲೂ ಆ ತಾಳಿ ಕಿತ್ಕೊಂಡ್ ಬರಲಾ ಅಯ್ಯೋ ಮಡ್ಡಿ ಸಾಂಬ್ರಾಣಿ ನೀನ್ ಬಾ ರಾಮಾಚಾರಿ ನೀನ್ ನನ್ನ ಪ್ರೀತಿ ಮಗ ಅಲ್ವಾ ನಾನು ಹೇಳಿದ ಮಾತು ತಪ್ಪದೆ ಕೇಳ್ತಿಯಲ್ಲ ಹೇಳಮ್ಮ ಈ ವಿಷಯ ನಂದಿನ ಅಣ್ಣಂದ್ರೆ ತಿಳಿಯೋಕ್ ಮುಂಚೆ ನೀನ್ ಈ ಊರ್ ಬಿಟ್ಟು ಹೊರಟೋಗಪ್ಪ ನೀನ್ ಒಬ್ಬಳನ್ನ ಬಿಟ್ಟು ನಾನು ಹೆಂಗ ಹೋಗ್ಲಮ್ಮ ಸರಿ ನೀನು ಬಾ ಇಬ್ರು ಹೊರಟೋಗೋಣ ಇಲ್ಲಪ್ಪ ನಾನು ಬಂದ್ರೆ ಅವ್ರ ಅನುಮಾನ ಪಡ್ತಾರೆ ಹೆದರ್ಕೊಂಡು ಓಡೋದ್ರು ಅನ್ಕೊಳ್ತಾರೆ ನಾನು ಎಲ್ಲಿಗೆ ಅಂತ ಹೋಗ್ಲಮ್ಮ ಪಕ್ಕದ ಹಳ್ಳಿ ಸಾಕಮ್ಮನ ಮನೆಯಲ್ಲಿರು ಸ್ವಲ್ಪ ದಿನ ಆದ್ಮೇಲೆ ನಾನೇ ಕರ್ಕೊಂಡ್ ಬರ್ತೀನಿ ಅಮ್ಮ ರಾಜ ಇಲ್ಲ ಹೋಗಪ್ಪ ಬೇಗ ಹೋಗು ಹೊರಡಪ್ಪ ಮಗನ ವಿನಾ ಅಮ್ಮನಿಗೆ ಲೋಕವೇ ಇಲ್ಲ ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ ನನಗೆ ಗಾಯಾದರೆ ಅವಳು ಅತ್ತು ಕರೆವಳು ನನಗೆ ನಗು ಬಂದರೆ ಅವಳು ನೋವ ಮರೆವಳು ಅವಳಿಗೆ ಕರುಣಾ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ ಅವನ್ ಕರ್ಕೊಂಬರ ಏ ರಾಮಾಚಾರಿ ಅಣ್ಣ ಕರಿತಿದಾರ ಬಾರೋ ಅಣ್ಣ ನನ್ನ ಏಯ್ ಬಾರ ಅಣ್ಣ ಕರೆದ್ರ ಬ್ಯಾಗ್ ತಗ್ಲಾಕೊಂಡು ಎಲ್ಲಿಗೂ ಹೊರಟೆ ಅದೇನಿಲ್ಲ ಅಮ್ಮ ಹೇಳಿದ್ರು ನೀವು ಬಂದು ನಾನು ನೋಡೋ ಸಲ ಊರ್ ಬಿಟ್ಟು ನಂದಿನಿ ಹುಟ್ಟಿದಾಗ ನೀನೇ ಹಾಡ್ದೆ ಅವಳು ದೊಡ್ಡವಳಾದಾಗ್ಲೂ ನೀನೇ ಹಾಡ್ದೆ ಈಗ ಅವಳು ಮದುವೆಗೂ ನೀನೇ ಹಾಡ್ಬೇಕಲ್ಲ ಅವಳಿಗೆ ಗಂಡು ನೋಡ್ಕೊಂಡು ಬಂದಿದ್ದೀವಿ ಕಾರ್ ಹತ್ತು. ನಿನ್ನ ಅಣ್ಣಂದ್ರಿಗೆ ಈ ವಿಷಯ ಗೊತ್ತಾದ್ರೆ ನಮ್ಮನ್ನ ಜೀವ ಸಹಿತ ಬಿಡ್ತಾರೆ ಅನ್ಕೊಂಡಿದ್ಯೇನು? ನಮ್ ಚಿಂತೆ ಬಿಡೆ ಪಾಪ, ಆ ರಾಮಾಚಾರಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಎಲ್ಲೋ ಕುಣ್ಕೊಂಡು ಹಾಡ್ಕೊಂಡಿದ್ದವನ್ ಕಲಿ ತಾಳಿ ಕಟ್ಟಿಸ್ಕೊಂಡು ಈಗ ಅವ್ನ ಪ್ರಾಣಕ್ಕೆ ತಂದಿಟ್ಟಿದ್ಯಲ್ಲೇ. ತಪ್ಪು ಮಹಾರಾಣಿದೆ, ಆದ್ರೂ ಸೇರ್ಕೊಂತಾನೆ ನೇಣ್ಗಾಕೋದು. ಅವರೆಲ್ಲ ಬಂದ್ರು ಅಂತ ಕಾಣುತ್ತೆ. ಏನು ಉಚ್ಚಿತ ಇದೆ ಅವಳಿಗೆ? ನಂದಿನಿ, 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 ಓ ಇಲ್ಲಿದ್ದೀಯಾ? ನಂದಿನಿ, ನಿನಗೆ ಅಂತ ಒಂದು ಫಸ್ಟ್ ಕ್ಲಾಸ್ ಗಂಡನ್ ನೋಡ್ಕೊಂಡು ಬಂದಿದ್ದೀನಿ. ಹುಡುಗ ಹೇಗಿದ್ದಾನೆ ಗೊತ್ತಾ? ಅದು ಹೇಳಿದ್ರೆ ಸರ್ ಹೋಗಲ್ಲ. ಐ ಕರ್ಕೊಂಬನ್ರೋ. ರಾಮಾಚಾರಿ, ಹುಡುಗ ಹೇಗಿದ್ದ ಅಂತ ಹೇಳಿದ್ನಲ್ಲ, ಅದನ್ನೊಂಚೂರು ವರ್ಣನೆ ಮಾಡ್ತಾ ಹಾಡಲ್ಲೇ ಹೇಳೋ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ, ಕರೆದಾಗಲೇ ಮದುವೆಯೇ. ಸರಿಗಮ ಪಧನಿಸ ಊದಿಸಿ, ತರತರ ಅಡಿಗೆಯ ಮಾಡಿಸಿ, ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆಯೇ. ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ, ಮನಸೊಂದೆ ಸಾಕಂತೆ ಸಾಕ್ಷಿಗೆ, ಅರಿಶಿಣವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ, ಹೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಹೋಗಿ ಹೋಗಿ ನಿನಗೆ ಬುದ್ಧಿ. ಸೇವೆಯೆಂದು ಮಾಡಿದ, ಸರಿತಪ್ಪು ಕಲಿಸದೆ ದೂಡಿದ, ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆಯೇ. ಹಣೆಯಲ್ಲಿ ಬಡತನ ಗೀಚಿದ, ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ, ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪಾನಕ್ಕೆ ಸರಿಯೇ. ಇರುಳಲ್ಲಿ ಬರಿಬಾವಿ ನೋಡಿದೆ, ಹಗಲಲ್ಲಿ ಹಾರೆಂದರೆ ಹಾರಿದೆ, ಆ ರಾತ್ರಿ ಗಂಟೆಂದರೆ ಹಾಕಿದೆ, ಈ ರಾತ್ರಿ ಹಾಡೆಂದರೆ ಹಾಡಿದೆ. ಕೈಗೊಂಬೆ ನಾನು ಉಣಿಸೋನು ನೀನು, ನಾ ಯಾರಿಗೆ ಹೇಳಲೇ. ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೇ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ರಾಮಾಚಾರಿ, ಹೋಗಿಲ್ಲಿಂದ ರಾಮಾಚಾರಿ, ಹೊಟ್ಟೋಗಿಲ್ಲಿಂದ, ಹೋಗು ಹೊಟ್ಟೋಗು. ನಿನಗಿಷ್ಟ ಬಂದ ಕಿತ್ತ ಹಾಕೋಕೆ ಇದೇನು ಆಟ ಸಾಮಾನಲ್ಲ. ಇಡೀ ಹೆಣ್ಣಿನ ಕುಲಾನೆ ಗಂಡಸರಿಗೆ ಗೌರವ ಕೊಡೋದು ಈ ತಾಳಿಗೋಸ್ಕರ. ನನ್ನ ಕಣ್ಮುಂದೆನೇ ಇದಕ್ಕೆ ಅವಮಾನ ಮಾಡಬೇಡ. ನಿಮ್ಮ ತಂಗಿನ ನೋಡಿದ್ರೆ ಸಾಕು, ಈ ಊರಿನ ಗಂಡಸರು ತಲೆ ಬೋಳ್ಸಿ ಅವಮಾನ ಮಾಡ್ತಾ ಇದ್ರಲ್ಲ, ಇವತ್ತು ನಿಮ್ಮ ಮುದ್ದು ತಂಗಿ ನಿಮ್ಮ ಕಣ್ಣಿದ್ರಿಗೆ ನಿಮ್ಮ ಮನೆ ಆಳ್ಗೆ ಮುತ್ಕೊಟ್ಟಿದ್ದಾಳಲ್ಲ, ಅವಳಿಗೇನು ಶಿಕ್ಷೆ ಕೊಡ್ತೀರಾ? ಆ ನೊಂದವರ ಶಾಪನೆ ನಮ್ಮ ಮನೆ ಮರ್ಯಾದೆನ ಬೀದಿಗೆಳಿತಾ ಇದೆ. ನಂದಿನಿ, ಏನಮ್ಮ ಇದೆಲ್ಲ? ಅಣ್ಣ, ನೀವು ನನ್ನ ಅರಮನೆಯಲ್ಲಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ನಾನು ಇದನ್ನ ಸೆರೆಮನೆ ಅನ್ಕೊಂಡಿದ್ದೀನಿ. ನಿಮ್ಮ ಮುದ್ದಿನ ತಂಗಿ ಇಲ್ಲಿ ಕೈದಿ ತರ ಜೀವನ ಮಾಡ್ತಿದ್ದಾಳೆ. ನನಗೂ ಹೊರಗಿನ ಪ್ರಪಂಚ ನೋಡ್ಬೇಕು, ಎಲ್ಲರ ಜೊತೆ ಬೆರಿಬೇಕು, ಮಾತಾಡ್ಬೇಕು ಅನ್ನೋ ಆಸೆಗಳಿವೆ. ಗಂಡಸರು ನನ್ನ ಮುಖ ನೋಡೋಕೆ ಹೆದರು. ಈ ಊರಿನಲ್ಲಿ ನನ್ನ ಹತ್ರ ಧೈರ್ಯವಾಗಿ ಮಾತಾಡಿದವನು ರಾಮಾಚಾರಿ. ನನ್ನ ಹತ್ರ ಸ್ನೇಹದಿಂದ ನಡ್ಕೊಂಡವನು ರಾಮಾಚಾರಿ. ನನ್ನ ಹಣೆಗೆ ಸಿಂಧೂರ ಇಟ್ಟು ನನ್ನ ಮೊದಲು ಮುಟ್ಟಿದ ಗಂಡಸು ರಾಮಾಚಾರಿ. ಅವನು ಓದಿಲ್ಲ, ಸಹಕಾರ ಅಲ್ಲ, ಆದ್ರೆ ಅವನ ಹತ್ರ ಮೋಸ ಇಲ್ಲ, ಸುಳ್ಳಿನ ವೇಷ ಇಲ್ಲ. ಬೇರೆ ಎಲ್ಲ ಜನಕ್ಕೆ ಹೋಲಿಸಿದ್ರೆ ಅವನು ತುಂಬಾ ಎತ್ತರದಲ್ಲಿದ್ದಾನೆ. ಅವನ ಮನಸ್ಸು ನಿರ್ಮಲವಾದದ್ದು. ನಾನು ಅದ್ರಲ್ಲಿ ಸೇರಿ ಹೋಗ್ಬಿಟ್ಟಿದ್ದೀನಿ. ಅವನಿಲ್ದೆ ನೀನು ಬದುಕಿರಲ್ಲ, ಅದೇ ತಾನೇ ನಿನ್ನ ಮುಂದಿನ ವಾಕ್ಯ. ಇದಕ್ಕೆ ನಮ್ಮ ಪ್ರೀತಿ ಅನ್ನೋದು. ಪ್ರೀತಿ ಮುಂದೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಶೂನ್ಯ. 20 ವರ್ಷಗಳು ಸಾಕಿ ಬೆಳೆಸಿದ್ದನ್ನ 20 ದಿನದಲ್ಲಿ ಒಬ್ಬ ತಿರುಗಿಸ್ತಾ ಅಂದ್ರೆ ಆ ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನಾನಿವತ್ತು ಸೋತೋದ್ನಮ್ಮ, ನಾನು ಸೋತೋದೆ. ನೀನು ಮಾಡಿದ್ದೇನು ತಪ್ಪಿಲ್ಲಮ್ಮ. ರಾಜ ದಾಸಿ ಹಿಂದೆ ಹೋಗೋದು, ಬಡವ ರಾಣಿಗೆ ಆಸೆ ಪಡೋದು ಹಿಂದ್ಲಿಂದಲೂ ನಡೆದು ಬಂದಿದ್ದೆ. ಇದೇನು ತಪ್ಪಿಲ್ಲ. ನಿನಗೆ ರಾಮಚಾರಿ ಬೇಕು ಅಷ್ಟೇ ತಾನೆ. ಪಾಪ ಅವನು ನಮ್ಗೆ ಹೆದರ್ಕೊಂಡು ಎಲ್ಲ ಓಡ್ ಹೋಗಿರ್ಬೇಕು. ಅವನು ಕರೆಸಿ ಊರ್ ಜನದ ಮುಂದೆ ನಿನ್ನ ಮದುವೆ ಮಾಡಿಸ್ತೀನಿ ಸಾಕು ತಾನೆ. ಅದ್ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಓ, ನಮ್ ಮದುವೆ ಈಗಾಗ್ಲೇ ಆಗೋಗಿದೆ ಅಂತಿದ್ಯಾ? ದೊಡ್ಡ ಮನೆ ಹುಡುಗಿ ಕದ್ದು ಮದುವೆ ಆದ್ಲು ಅಂತ ಊರವರೆಲ್ಲ ಆಡ್ಕೋತಾರೆ, ಅದು ಒಂದು ಮದುವೆನಾ? ನಾನು ಮುಂದೆ ನಿಂತು ಮಾಡಿಸ್ತೀನಲ್ಲ ಅದು ಅದು ಮದುವೆ. ಧೈರ್ಯವಾಗಿರಮ್ಮ, ಧೈರ್ಯವಾಗಿ ಒಳಗೆ ಹೋಗು. ನಿನಗೇನು ಹುಚ್ಚಿಗೆ ಸಿಡಿದಿದ್ಯಾನಣ್ಣ? ಅವನಂತ ನಮ್ಮ ನಂದಿನಿ ಕಟ್ತೀಯ? ನಾವಿದನ್ನ ಒಪ್ಕೊಂಡು ಕೈ ಕಟ್ಕೊಂಡು ಕೂತಿರ್ಬೇಕಾ? ಅವನನ್ನ ಕೊಂದು ಬಿಡಿ. ಅವನ ಮಾಡಿದ ತಪ್ಪಿಗೆ ನೇಣ ಹಾಕೊಂಡು ಸತ್ತ ಅಂತ ನಂದಿನಿಗೆ ಹೇಳಬೇಕು. ಗಂಡ ಸತ್ತ ಅಂತ ಅವಳಾಗವಳೆ ಕುತ್ತಿಗೆಯಿಂದ ತಾಳಿ ತೆಗಿತಾಳೆ. ಎಷ್ಟು ದಿನ ಅತ್ತಾಳು? 6 ತಿಂಗಳು? 1 ವರ್ಷ? ಚಿಂತೆ ಇಲ್ಲ, ಅವಳೊಟ್ಟಿಗೆ ನಾವು ಆಳೋ ನಾಟಕ ಮಾಡಿದ್ರಾಯ್ತು. ಆಮೇಲೆ ಅವಳನ್ನ 2ನೇ ಮದುವೆಗೆ ಒಪ್ಪಿಸ್ಬೇಕು. ಹೇಯ್, ನಾವು ರಾಮಾಚಾರಿನ ಕೊಲ್ಲೋ ವಿಷಯ ನಂದಿನಿ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನೂ ಆಗಲ್ಲ, ನಮಗೆ 2ನೇ ಮದುವೆ ಆಗುತ್ತೆ ಅಷ್ಟೇ. ನಮಸ್ಕಾರ ಬೀಗತಿ ಅಮ್ಮ ಅವರೇ, ಹಾಗಿದ್ದೀರಿ? ನಿಮ್ಮ ಮಗ ಎಲ್ಲಿ? ನಮ್ ಕಣ್ ತಪ್ಪ ಸೂರ್ ಬಿಟ್ಟು ಹೊರಟು ಹೋಗು ಅಂತ ನೀವು ನಿಮ್ ಮಗನಿಗೆ ಹೇಳೋದ್ರಂತೆ. ಅವ್ನು ನಮ್ ತಂಗಿಗೆ ತಾಳಿ ಕಟ್ಟಿದ ವಿಷಯ ಗೊತ್ತಾಗಿದ್ದಿದ್ರೆ ಅದನ್ನ ಅವತ್ತೇ ಕಿತ್ತು ಹಾಕ್ಬಿಡ್ತಿದ್ವಿ. ಆದ್ರೀಗ ವಿಷಯ ತುಂಬಾ ದೂರ ಹೋಗಿರೋದ್ರಿಂದ ನಮ್ಮ ತಂಗಿ ಮನಸ್ಸು ನೋವು ಮಾಡದಿರೋ ಹಾಗೆ ನಿನ್ನ ಮಗನ್ನ ಅವಳಿಂದ ದೂರ ಮಾಡಬೇಕಾಗಿದೆ. ನೋಡಿ, ಅವನಿಗೇನ್ ಶಿಕ್ಷೆ ಕೊಡ್ತಿರೋ ಅದನ್ನ ನನಗೆ ಕೊಡಿ, ದಯವಿಟ್ಟು ಅವನ್ನೇನು ಮಾಡಬೇಡಿ. ನಿನಗೆ ಶಿಕ್ಷೆ ಕೊಟ್ರೆ ನಂದಿನಿ ಕುತ್ತಿಗೆಯಿಂದ ತಾಳಿ ತೆಗೆಯಲ್ಲ, ಆದ್ರೆ ನಿನ್ನ ಮಗನ್ ಪ್ರಾಣ ತೆಗೆದ್ರೆ ಅವಳು ತಾಳಿ ತೆಗಿತಾಳೆ. ಮರ್ಯಾದೆಯಾಗಿ ಹೇಳು, ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದೀಯೋ? ನನಗ್ ಗೊತ್ತಿಲ್ಲ. ಓ, ನೀನ್ ಹೇಳಲಿಲ್ಲ ಅಂದ್ರು ಅವನು ಹುಡುಕೋ ತಾಕತ್ ನಮಗಿದೆ. 3 ದಿನ ಟೈಮ್ ಕೊಡ್ತೇನೆ, ಅಷ್ಟ್ರಲ್ಲಿ ನಿನ್ನ ಮಗನ್ ತಂದು ನಮಗೆ ಒಪ್ಸು. ಇಲ್ಲ ಅಂದ್ರೆ ನಡೆಯೋದೆ ಬೇರೆ. ಹುಷಾರ್. ಏನ್ ಹೇಳಿ ಅಂದ್ರೆ ಇಷ್ಟೊತ್ತಲ್ಲಿ ಯಾಕಿಲ್ ಕೂತಿದ್ದೀರಾ? ಒಳಗ್ ಬನ್ನಿ. ಬರಲ್ಲ. ಅಯ್ಯೋ ಬನ್ನಿ ಹೇಳಿ ಅಂದ್ರೆ. ಈ ಮುದುಕ ಯಾಕಾದ್ರೂ ಜೀವ ತಿಂತಾನೋ. ಬರಲ್ಲ ಬರಲ್ಲ. ಯಾಕೆ ಹೀಗಾಗ್ಬಿಟ್ರಿ ನೀವು? ಹಗಲೊತ್ತೆಲ್ಲ ಚೆನ್ನಾಗಿರ್ತೀರಾ, ಕತ್ಲಾಯ್ತು ಅಂದ್ರೆ ಮೊಂಡ್ತನ ಮಾಡಕ್ ಶುರು ಮಾಡ್ಬಿಡ್ತೀರಾ. ಅಲ್ಲೇನ್ ನೋಡ್ತಾ ಇದ್ದೀರಿ? ನಾನೇನಾದ್ರೂ ನೋಡ್ತೀನಿ, ನಿಮ್ಗೆ ಯಾಕೆ? ನನ್ ಜನ್ಮಕ್ಕೆ ಬೆಂಕಿ ಹಚ್ಚ. ನಿನ್ಗೊಬ್ಳ ಹೆಂಡತಿ ಇದ್ದಾಳೆ ಅಂತ ಜ್ಞಾನ ಬೇಡ? ಈ ಗಂಡಸ್ರೇ ಎಷ್ಟು, ಹೆಂಗಸ್ರ ಅಂದ್ರೆ ಸಾಕು ದುರ್ ದುರು ಅಂತ ನೋಡ್ತೀರಾ. ಮಗು ಹಾಕುಡ್ಸ್ಬೇಕಾದ್ರೂ ನೋಡ್ಬೇಕಾ? ಬೇವಾರ್ಸಿ, ನೀನು ಬಹಳ ಸಭ್ಯಸ್ಥ ಅನ್ಕೊಂಡಿದ್ನಲ್ಲೋ. ಯಾರಪ್ಪ ಅದು? ಏನಾಯ್ತಪ್ಪ? ಆಗೋದೇನು, ನಾನ್ ನನ್ ಮಗು ಹಾಲು ಕುಡಿಸ್ತಾ ಇದ್ರೆ ನಿನ್ ಗಂಡ ನನ್ನ ಹಾಕ್ತಿದ್ದ? ಅಯ್ಯೋ 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 ಅಯ್ಯೋ, ನೀವಿಂತ ಕೆಲಸ ಮಾಡಿದೀರಾ ಅಂದ್ರೆ ನನ್ ಕೈಲಿ ನಂಬೋಕೆ ಆಗ್ತಿಲ್ವೇ. ಇಂತ ಕಚಡ ನನ್ ಮಕ್ಕಳಿಗೆ ಮುಖಕ್ಕೆ ಮಸಿ ಬೆಳೆದು ಕತ್ತ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬೇಕು. ಒಬ್ಬ ತಾಯಿ ಮಗುಗ್ ಹಾಲು ಕುಡಿಸೋದು ನೋಡ್ದೆ ಅನ್ನೋ ಅಪವಾದ ನನ್ನ ಮೇಲೂ ಹೊರಸದ ಮೇಲೂ ಗುಟ್ಟನ್ನು ಮುಚ್ಚಿಟ್ರೆ ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನ ಮಾತು ಕೇಳಿ ಕತ್ತಲಾಗ್ತಿದ್ದಾಗೆ ನನ್ನ ಕಣ್ಣುಗಳಿಗೆ ಮಂಜು ಕವಿದೋಗುತ್ತೆ. ನನಗೇನು ಕಾಣಿಸೋದಿಲ್ಲ. ಅದಕ್ಕೆ ನಾನು ಕತ್ತಲಾಗೋ ಅಷ್ಟರಲ್ಲಿ ಮನೆಗೆ ಬಂದು ಸೇರ್ಕೊಳ್ಳೋದು. ಬೆಳಕರಿಯೋ ತನಕ ನಾನು ಆಚೆ ಬರೋದಿಲ್ಲ. ಈ ದೋಷ ಗೊತ್ತಾದ್ರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಇಷ್ಟು ದಿನ ಅದನ್ನು ಮುಚ್ಚಿಟ್ಟಿದ್ದೆ. ನನ್ನ ಮಾತು ಕೇಳಿ ನನಗೆ ಕತ್ತಲಾದ್ರೆ ಕಣ್ಣು ಕಾಣೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಾಣೋದಿಲ್ಲ, ಕಾಣೋದಿಲ್ಲ. ನನ್ನ ಕ್ಷಮಿಸ್ಬಿಡು. ನಾನು ತಪ್ಪು ತಿಳ್ಕೋಬೇಡಮ್ಮ. ಗಂಗಾ, ನಿನಗೂ ಈ ವಿಷಯ ಹೇಳದೆ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸ್ತೀಯಾ? ಹಾಗನ್ಬೇಡಿ. ಸಾಯಂಕಾಲದ ಕುರುಡಿರೋ ನೀವೇ ನನ್ನ ಗಂಡ ಆಗಿರೋದು ನನ್ನ ಅದೃಷ್ಟ ರೀ. ಏನಮ್ಮ ಹೇಳ್ತಾ ಇದೀಯ ನೀನು? ಎಷ್ಟೋ ಜನ ಗಂಡಸರು ಕತ್ಲಾಯ್ತು ಅಂದ್ರೆ ಕುಡಿಯೋಕೋ ಜೂಜಾಡೋಕೋ ಇಲ್ಲ ಸೂಳೆ ಮನೆಗೋ ಹೋಗ್ತಾರೆ. ಆದ್ರೆ ನನ್ನ ಗಂಡ ಕತ್ಲಾಯ್ತು ಅಂದ್ರೆ ಸೀದಾ ಮನೆಗೆ ಬಂದ್ಬಿಡ್ತಾರೆ. ಅದು ನನ್ನ ಅದೃಷ್ಟ ಅಲ್ವಾ? ನಿನ್ನ ಮಾತು ನೂರಕ್ಕೂ ನೂರು ಸತ್ಯ ಅಮ್ಮ. ನಂದಿನಿ, ಯಾಕಮ್ಮ ಹೀಗೆ ಕೂತಿದ್ದೀಯ? ನಿನಗೆ ನಮ್ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ? ಈ ಅಡ್ವರ್ಟೈಸ್ಮೆಂಟ್ ನೋಡು, ನಿನಗೆ ತಿಳಿಯುತ್ತೆ. ಹಾಗೋ ಅವನು ಸಿಕ್ಕಿದ್ರೆ ಟಿವಿಲೂ ಅನೌನ್ಸ್ ಮಾಡಿಸ್ತೀವಿ. ಅವನು ಸಿಕ್ಕ ಕೂಡಲೇ ನಿನ್ನ ಮದುವೆನ ಅವನ ಜೊತೆಲಿ ಧಾಮ್ ಧೂಮ್ ಅಂತ ಮಾಡ್ತೀವಿ. ಏನು ಯೋಚನೆ ಮಾಡಬೇಡ. ನೀನು ಹೀಗೆ ಕೂತಿದ್ರೆ ನಮ್ ಕರುಳು ಚುರುಕನ್ನುತ್ತಮ್ಮ. ಸಾಕಮ್ಮ, ನನ್ ಮಗ ಹೇಗಿದ್ದಾನೆ? ಹೊತ್ತೊತ್ತಿಗೆ ಊಟ ಮಾಡ್ತಾ ಇದ್ದಾನ? ನಿದ್ದೆ ಮಾಡ್ತಾ ಇದ್ದಾನ? ನಾವೇನೋ ಒತ್ತಾಯ ಮಾಡಿ ಅವನಿಗೆ ಊಟ ಮಾಡಿಸ್ಬಹುದು, ನಿದ್ದೆ ಮಾಡಿಸ್ಬಹುದು. ಆದ್ರೆ ಅವನಿಗೆ ನಿಂದೇ ಚಿಂತೆ ಅಮ್ಮ. ನಿನಗೇನಾಗುತ್ತೋ ಅಂತ ಭಯದಿಂದ ರಾತ್ರಿ ಎಲ್ಲ ಅಮ್ಮ ಅಮ್ಮ ಅಂತ ಕಲವರಿಸ್ತಾನೇ ಇರ್ತಾನಮ್ಮ. ಅವ್ರಿಗೆ ಬರ್ತಾ ಇದ್ದಾರೆ, ನೀನು ಹೊರಟೋಗು. ಬರ್ತೀನಮ್ಮ, ಬರ್ತೀನಿ. ನೀನು ಕೊಟ್ಟಿದ್ದು 3 ದಿನದ ವಾಯ್ದೆ ಮುಗಿದೋಯ್ತು. ಎಲ್ಲಿ ನಿನ್ನ ಮಗ? ನನಗೆ ಗೊತ್ತಿಲ್ಲ. ಯಾವನಾದ್ರೂ ತಲೆ ಹಾಕಿದ್ರೆ ಕತ್ತರಿಸಿ ಊರು ಬಾಗಿಲು ಕಟ್ಬಿಡ್ತೀವಿ. ನೋಡೋ, ನೀನ್ ಹೆಣ್ಣು ಹಿಂಸು. ನಿನ್ ಹಿಂಸೆ ಮಾಡೋದು ನನ್ಗಿಷ್ಟ ಇಲ್ಲ. ಎಲ್ಲಿ ನಿನ್ನ ಮಗ ರಾಮಾಚಾರಿ? ನೀನೇ ಹೇಳ್ತೀಯೋ ಇಲ್ಲ ನಾನೇ ಬಾಯಿ ಬಿಡಿಸ್ಲೋ? ಓಹೋ, ಏಯ್ ತಗೊಂಬಂದ್ರ ನೋಡ್ತಾ ಇದ್ದೀರಾ? सीरेन बण्ण सीरे माडिदीनि इदु नन्न मोदलने अस्त्र एल्ले निन्न मग ऐ तगमंड्रो ಗೊತ್ತಿಲ್ಲಪ್ಪ ಗೂಡಸ್ಲಲ್ಲಿರೋ ನಾಯಿ ನಿನಗೆ ಎಷ್ಟು ಪೊಗರಿ ಇರಬೇಕಾದ್ರೆ ನಮಗೆ ಎಷ್ಟು ಇರಬೇಡ ಏಯ್ ಅಯ್ಯೋ मद्वे गंडन कर्कंबंद्र नंदिनी ರಾಮಾಚಾರಿನ ಹುಡುಕ್ತಾ ಇರೋದು ನಿನ್ನ ಜೊತೆ ಮದುವೆ ಮಾಡೋದಕ್ಕಲ್ಲ, ಅವನನ್ನ ಸಾಯಿಸ್ಬಿಟ್ಟು ನೀನು ಬೇರೆ ಮದುವೆ ಮಾಡೋದಕ್ಕೆ. ರಾಮಾಚಾರಿ ತಾಯಿನ ದೇವಸ್ಥಾನದ ಕಂಬ ಕಟ್ಟಿ ನಿಮ್ಮ ಮಗ ಎಲ್ಲಿ ಹೇಳು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅವನು ಎಲ್ಲಿದ್ದಾನೆ ಅಂತ ಹೇಳದೆ ಹೋದ್ರೆ ಆ ವಿಧವೆ ತಾಯಿಗೆ ಹುಚ್ಚಿನ ಕೈಲಿ ತಾಳಿ ಕಟ್ಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರಂತೆ. ನಿನ್ನ ಪೆದ್ದ ಮಗ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿಬಿಟ್ಟ. ಈ ಹುಚ್ಚ ಈಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನೆ. ಅಲ್ಲಿಗೆ ಮುಯ್ಯಿಗೆ ಮುಯಿ ಸೊರ ಹೋಗುತ್ತಲ್ಲ. ಇವತ್ತಿನಿಂದ ಈ ಹುಚ್ಚ ನಿನ್ನ ಗಂಡ, ನಿನ್ನ ಎರಡನೇ ಗಂಡ. ಮದುವೆ ಗಂಡು ಎಷ್ಟು ಸಂತೋಷವಾಗಿ ಬರ್ತಾ ಇದ್ದಾನೆ. ನೋಡಿಯಾ ಅವನ್ ತಾಳಿ ಕಟ್ಟೋದಕ್ಕೆ ಎಷ್ಟು ಆತರ ಪಡ್ತಾ ಇದ್ದಾನೆ. ಅವನ್ ತಾಳಿ ಕಟ್ಟದ ಮೇಲೂ ನೀನ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ಅವನ್ ಜೊತೆಯಲ್ಲಿ ನಿನ್ ಪ್ರಸ್ತಾವ ಕೂಡ ನಡೆಯುತ್ತೆ. ರಾಮಾಚಾರಿ ರಾಮಾಚಾರಿ ಈ ಮೂರು ಜನನ ಕೊಲೆ ಮಾಡಿ ನೀನ್ ನನ್ನಿಂದ ದೂರ ಆಗ್ಲಿ ಅಂತಾನ ನಾನಿಷ್ಟು ಚಿತ್ರಹಿಂಸೆ ಸಹಿಸಿಕೊಂಡಿದ್ದು. ಬಿಸಾಡೋದಲ್ಲ, ಬಿಸಾಡು. ಊರ್ನೇ ನಡಗಿಸಿದ ರಾಕ್ಷಸರು ಇವರು. ಅಂತವ್ರು ಇವತ್ತು ಊರ್ ಜನರ ಮುಂದೆ ನಿನ್ ಕಾಲ್ ಕೆಳಗೆ ಬಿದ್ದಿದ್ದಾರೆ. ಇವರು ನಿಜವಾಗ್ಲೂ ಗಂಡಸರಾಗಿದ್ರೆ ಇನ್ಮೇಲೆ ಊರಲ್ಲಿ ತಲೆ ಎತ್ತಿ ತಿರುಗಾಡ್ತಾರಾ? ಇಲ್ಲಿ ನಡೆದಿದ್ದೊಂದು ಕನಸು ಅಂತ ತಿಳ್ಕೊ. ಇನ್ಮೇಲೆ ನಮ್ಗೆ ಈ ಊರೇ ಬೇಡ. ನಡಿ ಹೋಗೋಣ, ಬಾರೋ. ನೀವ್ ಯಾವ ತಂಗಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು, ಅವಳು ಇವತ್ತು ಅರೆ ಹುಚ್ಚಿ ಆಗಿದ್ದಾಳೆ. ಅವಳು ಪೂರ್ತಿ ಹುಚ್ಚಿಡಿಯೋದೊಳಗೆ ಏನಾದ್ರೂ ಮಾಡಿ ಅವಳು ಕಾಪಾಡಿ. ನಂದಿನಿ, ನಾನೆಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸೋದು ನನ್ನ ತಾಯಿನ, ಈ ಊರನ್ನ, ನಿಮ್ಮನ್ನ. ಆದ್ರೆ ಕೊನೆಯವ್ರಿಗೆ ಇಲ್ಲಿ ಬದುಕೋ ಅವಕಾಶ ನಮಗೆ ಸಿಗ್ಲಿಲ್ಲ. ನಾವು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ. ನಮಸ್ಕಾರ. ವಿಧವೆ ತಾಯಿಗೆ ಮದುವೆ ಮಾಡೋ ಧೈರ್ಯ ಮಾಡಿದ್ದೀರಿ ಅಂದ್ರೆ ನಿಮ್ಮನ್ನ ಮನುಷ್ಯರು ಅಂತ ಕರಿಬೇಕಾ? ನೀವು ಒಂದ್ ತಾಯಿ ಹೊಟ್ಟೆಲ್ ಹುಟ್ಟಿದ್ದೀರಾ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನನಗೂ ರಾಮಾಚಾರಿಗೂ ಮದುವೆ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿದವ್ರನ್ನ ನನ್ನ ಅಣ್ಣಂದ್ರು ಅಂತ ಕರಿಬೇಕಾ? ನಾನ್ ಬದುಕಿದ್ರೆ ರಾಮಾಚಾರಿ ಜೊತೆಲಿ ಬದುಕ್ತೀನಿ, ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಇಲ್ಲ ಸಾಯ್ತೀನಿ, ಇಲ್ಲ ಸಾಯ್ತೀನಿ. ನಾನ್ ಸತ್ ಮೇಲೆ ನಿಮ್ಮ ಹಣ, ಒಡವೆ, ರತ್ನ ಗಂಬಳಿನ ನನ್ನ ಹೆಣದ ಮೇಲೆ ಸೇರಿ ಉರಿಯೋ ನನ್ನ ಚಿತೆಗೆ ನಿಮ್ಮ ಅಂತಸ್ತು ಗೌರವನ ಎಣ್ಣೆ ಮಾಡಿ ಸುರಿರಿ. ನಂದಿನಿ, ಹೋಗಿ, ಹೊರಟೋಗಿ, ಹೊರಟೋಗಿ. ನನ್ ಮಾತು ನೀನ್ ಕೇಳೋದಿಲ್ವೇನಮ್ಮ? ನನ್ ಮಾತು ಕೇಳು. ಹೋಗಿ ನಂದಿನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಮ್ಮ. ರಾಮಾಚಾರಿ ಮೇಲೆ ನಮ್ಗೇನು ದ್ವೇಷ ಇಲ್ಲ. ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಈಗ ನಾವೇ ಅವನು ಕರೆದ್ರು ಅವನು ಬರಲ್ಲಮ್ಮ. ಅವನು ಊರು ಬಿಟ್ಟು ಹೋಗ್ತಾ ಇದ್ದಾನೆ. ಬಾ ಕಟ್ಟಿಬಿಡ್ತೀನಿ. ಹಲೋ ಅಮ್ಮ, ಮಕ್ಕಳನ್ನ ನೀ ಯಾರು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳೋದಿದ್ರೆ ನಾನೇ ಬಂದು ಹೇಳ. ಎಷ್ಟು ವ್ಯತ್ಯಾಸ ಅಂತ ಇವತ್ತು ನಮಗ್ ಗೊತ್ತಾಯ್ತು. ನಾವು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ್ಬಿಟ್ವಿ. ಅವಳು ಬದುಕಿದ್ದಿದ್ರೆ ನಮ್ಮನ್ನು ಹೀಗೆ ಬೆಳೆಸ್ತಾ ಇರ್ಲಿಲ್ಲ. ನಾವು ಕೂಡ ಬೇರೆಯವ್ರನ್ನ ಮನುಷ್ಯರ ತರ ಪ್ರೀತಿಸ್ತಾ ಇದ್ವಿ. ದೇವರು ನಮ್ಗೆಲ್ಲ ಕೊಟ್ಟ, ಆದ್ರೆ ತಾಯಿನ ಕಿತ್ಕೊಂಡ್ಬಿಟ್ಟ. ಅಮ್ಮ, ನಮಗೆ ಅಮ್ಮ ಬೇಕು. ಅಮ್ಮ, ಮನೆಗೆ ಹೋಗೋಣ. ರಾಮಾಚಾರಿ, ನಮ್ಮ ಮುಟ್ಟಾಳತನದಿಂದ ನಂದಿನಿ ಸಾಯ್ತಾ ಇದ್ದಾಳೆ. ಅವಳೀಗ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ. ಅವಳನ್ನ ನೀನೇ ಕಾಪಾಡ್ಬೇಕಪ್ಪ. ನಿನ್ನ ಹೆಂಡತಿನ ನೀನೇ ಕಾಪಾಡಬೇಕು. ಕಣ್ಣಿನ ಬಿಸಿಯ ನೀರು ನೀನಮ್ಮ, ನನ್ನ ಉಸಿರ ನೀಡುವೆ, ಕಣ್ಣು ತೆರೆದು ನೋಡಮ್ಮ. ಮುಗಿಲ ಓಟ ನಿಂತಿದೆ, ನವಿಲು ನಿಂತು ನೋಡಿದೆ, ಹಸಿರು ತಾನು ತೂಗದೆ, ಉಸಿರ ಕಟ್ಟಿ ಕಾದಿದೆ. ನಿನ್ನಯ ನಗುವಿಗೆ ರಾಮಚಾರಿ ಕಣ್ಣಿನ ಬಿಸಿಯ ನೀರು ನೀನಮ್ಮ, ನನ್ನ ಉಸಿರ ನೀಡುವೆ, ಕಣ್ಣು ತೆರೆದು ನೋಡಮ್ಮ. ಮುಗಿಲ ಓಟ ನಿಂತಿದೆ, ನವಿಲು ನಿಂತು ನೋಡಿದೆ, ಹಸಿರು ತಾನು ತೂಗದೆ, ಉಸಿರ ಕಟ್ಟಿ ಕಾದಿದೆ ನಿನ್ನಯ ನಗುವಿಗೆ.